ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ಕೃಷಿ ಕಾಯ್ದೆಗಳಲ್ಲಿ ಕೇಂದ್ರ ಸರ್ಕಾರ ತಂದಿರುವ ತಿದ್ದುಪಡಿ ವಿರೋಧಿಸಿ ರೈತ ಸಂಘಟನೆಗಳು ನೀಡಿದ್ದ ಬಂದ್ ತುಮಕೂರಿನಲ್ಲಿ ಸಂಪೂರ್ಣವಾಗಿ ನೀರಸವಾಗಿತ್ತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕೃಷಿ ಕಾಯ್ದೆಗಳಿಗೆ ಕೇಂದ್ರ ಸರ್ಕಾರ ತಂದಿರುವ ತಿದ್ದುಪಡಿ ವಿರೋಧಿಸಿ ರೈತ ಸಂಘಟನೆಗಳು ಕರೆ ನೀಡಿದ್ದ ಬಂದ್ ಸಂಪೂರ್ಣವಾಗಿ ನೀರಸವಾಗಿದೆ. ರೈತ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳನ್ನು ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಜಮಾವಣೆಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿತು. ಟೌನ್ ಹಾಲ್ ವೃತ್ತದಲ್ಲಿ ಕೆಲಕಾಲ ಮಾನವ ಸರಪಳಿ ನಡೆಸುವ ಮೂಲಕ ವಾಹನ ಸಂಚಾರಕ್ಕೆ ಅಡ್ಡಿಯುಂಟು ಮಾಡಿತು. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು, ಕುಣಿಗಲ್ನ ಆನಂದ್ ಪಟೇಲ್, ಡಾಕ್ಟರ್ ಅಂಬೇಡ್ಕರ್ ಜನಪರ ವೇದಿಕೆಯ ಮುಖಂಡ ಸೈಯದ್ ಅಲ್ತಾಫ್, ಡಿಎಸ್ಎಸ್ ಅಧ್ಯಕ್ಷ ಪಿಎನ್ ರಾಮಯ್ಯ, ಸ್ಲಂ ಆಂದೋಲನದ ರಾಜ್ಯ ಸಂಚಾಲಕ ನರಸಿಂಹಮೂರ್ತಿ ಮತ್ತಿತರರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಬಾಯಿಗೆ ಬಟ್ಟೆಯನ್ನ ಕಟ್ಟಿ ಯಾರಾದರೂ ನೀವು ಈಚೆ ಬಂದ್ರೆ ಪೊಲೀಸರ ಕೈಯಲ್ಲಿ ಲಾಠಿ ಏಟಲ್ಲಿ ಹೊಡಿತೀವಿ ಅನ್ನೋ ಒಂದು ಭಯವನ್ನ ಉಳಿಸಿ ಇಡೀ ದೇಶದ ನಾಗರಿಕರನ್ನ ಮನೆಯಲ್ಲಿ ಕೂರಿಸಿ ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ಬಡವರ ವಿರೋಧಿ ಕಾಯ್ದೆಗಳನ್ನ ಜಾರಿಗೆ ತಂದಿದೆ. ಅದು ಒಂದು ಎರಡು ಮೂರು ಮಾತ್ರ ಅಲ್ಲ, ಕೇವಲ ರೈತರ ಮೂರು ಕೃಷಿ ಕಾಯ್ದೆಗಳು ಅಂತ ಮಾತ್ರ ಅಲ್ಲ. ಯಾವ್ಯಾವ ಕಾಯ್ದೆಗಳನ್ನ ಜಾರಿಗೆ ತಂದಿದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ಕಾಯ್ದೆ, ಕೃಷಿ ಭೂಮಿ ಗುತ್ತಿಗೆ ಕಾಯ್ದೆ, ಅಗತ್ಯ ವಸ್ತುಗಳ ಕಾಯ್ದೆ, ಬೀಜ ಮಸೂದೆ ಕಾಯ್ದೆ, ವಿದ್ಯಾರ್ಥಿ ಖಾಸಗೀಕರಣ ಕಾಯ್ದೆ, ಕಾರ್ಮಿಕ ವಿರೋಧಿ ಕಾಯ್ದೆ, ಸುಮಾರು ಏಳರಿಂದ ಎಂಟು ಕಾಯ್ದೆಗಳನ್ನ ರೈತರ, ಕಾರ್ಮಿಕರ, ಬಡವರ ಮರಣ ಶಾಸನ ಬರಿತಕ್ಕಂತ ಕಾಯ್ದೆಗಳನ್ನ ಜಾರಿಗೆ ತಂದಿದೆ ಬಂಧುಗಳೇ. ಆನಂತರ ನೂರಾರು ಪ್ರತಿಭಟನಾಕಾರರು ಟೌನ್ ಹಾಲ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆಯು ಆರಂಭಿಸಿ ನಗರದ ವಿವಿಧ ರಸ್ತೆಗಳಲ್ಲಿ ಸಂಚರಿಸಿ ಆನಂತರ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇನ್ನು ತುಮಕೂರು ನಗರದಲ್ಲಿ ಬಂದ್ ಸಂಪೂರ್ಣವಾಗಿ ವಿಫಲವಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಅಷ್ಟೇ ಸೀಮಿತವಾಗಿತ್ತು. ಸರ್ಕಾರಿ ಕಚೇರಿಗಳು, ಆಟೋ ಬಸ್ ಸಂಚಾರವು ಎಂದಿನಂತೆ ಇತ್ತು. ಅಂಗಡಿಗಳ ಬಾಗಿಲು ಎಂದಿನಂತೆ ತೆರೆಯಲಾಯಿತು. ವ್ಯಾಪಾರ ವಹಿವಾಟಿಗೆ ಯಾವುದೇ ಅಡಚಣೆ ಉಂಟಾಗಿಲ್ಲ. ನಗರದ ಎಲ್ಲ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ನಗರ ಡಿವೈಎಸ್ಪಿ ಶ್ರೀನಿವಾಸ್ ನೇತೃತ್ವದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಭಾರತ್ ಬಂದ್ ಏನಿದೆ ಇವತ್ತು ರೈತರ ಅಮ್ಮಕಂಡಿರ್ತಕ್ಕಂಥ ಭಾರತ್ ಬಂದ್ಗೆ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಬೆಂಬಲಿಸೈತೆ. ಈ ಹಿನ್ನೆಲೆ ಏನು 10 ತಿಂಗಳಿಂದ ರೈತರು ಏನು ರೈತರ ಪರವಾಗಿ ಮೂರು ಮಸೂದೆಗಳ ವಿರುದ್ಧ ಹೋರಾಟ ಮಾಡ್ತವ್ರೆ, ಆ ಮಸೂದೆಯನ್ನು ಹಿಂತಗಣೋದಕ್ಕೆ ಈ ದೇಶದ ಪ್ರಧಾನಿಯವರು ಹಿಂದೇಟಾಕಿರೋದ್ರಿಂದ ಇದು ಖಂಡನೀಯ. ಈ ದೇಶದಲ್ಲಿ ರೈತರು, ಕಾರ್ಮಿಕರು, ದಲಿತರು, ಹಿಂದುಳಿದು, ಅಲ್ಪಸಂಖ್ಯಾತರು ರಕ್ಷಣೆ ಮಾಡ್ತಕ್ಕಂಥ ಕಾನೂನುಗಳನ್ನ ತರಬೇಕಾಗ್ತದೆ. ಮತ್ತು ಏನಂತಂದರೆ ಲೋಕಸಭೆ ವಿಧಾನಸಭೆಯಲ್ಲಿ ಏನು ಮತಾಂತರದ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದೀರಾ? ನಿಮಗೆ ನಿಜವಾಗ್ಲೂ ಈ ದೇಶದ ಜನರ ಬಗ್ಗೆ ಏನಾರ ಕಾಳಜಿ ಇದೆ, ಪ್ರಜಾಪ್ರಭುತ್ವದ ಬಗ್ಗೆ ಕಾಳಜಿ ಇದ್ದರೆ ನೀವು ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ರೈತರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳ ಬಗ್ಗೆ, ಈ ಜನಾಂಗದ ರಕ್ಷಣೆ ಅಭಿವೃದ್ಧಿ ಬಗ್ಗೆ ನೀವು ಚರ್ಚೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸೈಯದ್ ಅಲ್ತಾಫ್ ಅಂತ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಪರ ವೇದಿಕೆ ಜಿಲ್ಲಾ ಗೌರವಾಧ್ಯಕ್ಷ. ಇವತ್ತಿನ ಭಾರತ್ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಾವು ಇವತ್ತಿನ ದಿವಸ ಬಾಯಿ ಮಾತಿನಲ್ಲಿ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ. ನಾವು ಬೆನ್ನೆಲುಬು ರೈತ ಅಂತ ಹೇಳ್ಕೊಂಡು ಮನೇಲಿ ಕೂತ್ಕೊಂಡ್ರೆ ತೊಂದರೆ ಅನುಭವಿಸ್ತಕ್ಕಂಥವ್ರು ನಾವೇನೆ. ಬೆಲೆ ಏರಿಕೆ ಬಿಸಿ ಯಾರಿಗೆ ಮುಟ್ತಾ ಇದೆ? ಇವತ್ತು ಅದಾನಿ ಅಂತ ದೊಡ್ಡ ದೊಡ್ಡ ಕಂಪ್ನಿಯವರು ದೊಡ್ಡ ದೊಡ್ಡ ಗೋಡನ್ಗಳನ್ನು ಮಾಡಿಕೊಂಡು ಆಹಾರ ಧಾನ್ಯಗಳ ಸಂಗ್ರಹಣೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಒಂದಕ್ಕೆ 10 ಪಟ್ಟು ಹೆಚ್ಚು ರೈಟ್ ಮಾಡಿ ಮಾರಾಟ ಮಾಡಲಿಕ್ಕೆ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ದೇಶದ ಪ್ರಧಾನಿಯವರು, ನಾನು ಈ ಒಂದು ದೇಶದ ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ ಅಂತೇಳಿ ಇಡೀ ದೇಶವನ್ನು ಗುಡಿಸಿ ಗುಡ್ಡಾಂತರ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಎಲ್ಲ ಪ್ರತಿಯೊಂದು ಸಾರ್ವಜನಿಕ ವಲಯದ ಎಲ್ಲ ಆಸ್ತಿಗಳನ್ನು ಒಂದೊಂದೇ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೀವು ಎಲ್ಲ ನೋಡ್ತಾ ಇದ್ದೀವಿ. ಹಾಗಾಗಿ ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ರೈತ ದೇಶದ ಬೆನ್ನೆಲುಬು ಅಂತ ಹೇಳಿದ ಮೇಲೆ ಅವರಿಗೆ ತೊಂದರೆ ಆಗ್ತಾ ಇದೆ ಅಂದರೆ
ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಅವರ ಬೆಂಬಲವಾಗಿ ನಾವು ಹೋರಾಟಕ್ಕೆ ಮುಂದಾಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಒಟ್ಟಾರೆ ರೈತ ಸಂಘಟನೆಯ ಪ್ರತಿಭಟನೆಯು ಜನಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿಲ್ಲ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಗ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ ಖಾಸಗಿ ಜೀವನ್ ಆಸ್ಪತ್ರೆಯಲ್ಲಿ ಒಂದಲ್ಲ ಒಂದು ಘಟನೆಗಳು ಸಂಭವಿಸುತ್ತಲೇ ಇರುತ್ತವೆ. ಇಂದು ಸಹ ನಾಲ್ಕು ದಿನದ ಗಂಡು ಮಗು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಆರು ವರ್ಷಗಳ ನಂತರ ಮೊದಲ ಮಗು ಮನೆಗೆ ಬರ್ತಾ ಇದೆ ಅಂತ ಖುಷಿಯಲ್ಲಿದ್ದ ಕುಟುಂಬಕ್ಕೆ ದಿಢೀರನೆ ಮಗು ಸತ್ತ ಸುದ್ದಿ ಕೇಳಿ ಶಾಕ್ ಆಗಿದ್ದಾರೆ. ಇದು ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಅಂತ ಪೋಷಕರು ಆಸ್ಪತ್ರೆ ವಿರುದ್ಧವೇ ಕಿಡಿಕಾರಿದ್ದಾರೆ. ಹೀಗೆ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ತಂದೆ ತಾಯಿಗಳು ಮದುವೆಯಾಗಿ ಆರು ವರ್ಷಗಳ ನಂತರ ಮೊದಲ ಮಗು ಮನೆಗೆ ಬರುತ್ತಿದೆ ಅನ್ನೋ ಖುಷಿಯಲ್ಲಿದ್ದ ಕುಟುಂಬ ಆಸ್ಪತ್ರೆ ಮುಂದೆ ಶಾಪ ಹಾಕಿಕೊಂಡು ಅಳುತ್ತಾ ಕುಳಿತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಸೂಲಿಕುಂಟೆ ಗ್ರಾಮದ ರವಿಚಂದ್ರ ಮತ್ತು ಶಾರದಾ ಎಂಬುವರಿಗೆ ಮದುವೆಯಾಗಿ ಆರು ವರ್ಷವಾಗಿದ್ದರೂ ಮಕ್ಕಳಾಗಿರಲಿಲ್ಲ. ಅಪರೂಪಕ್ಕೆ ಗಂಡು ಮಗು ಜನನವಾಗಿತ್ತು. ಒಂದು ವಾರದ ಹಿಂದೆ ಜೀವನ್ ಆಸ್ಪತ್ರೆಗೆ ದಾಖಲಾಗಿದ್ದ ಶಾರದಾ ಅನ್ನುವರಿಗೆ ನಾಲ್ಕು ದಿನಗಳ ಹಿಂದೆಯೇ ನಾರ್ಮಲ್ ಡೆಲಿವರಿ ಆಗಿತ್ತು. ಮಗು ಸ್ವಲ್ಪ ವೀಕ್ ಇದೆ ಅಂತ ಐಸಿಯುನಲ್ಲಿ ಇರಿಸಿದ್ದರು. ಆರೋಗ್ಯವಾಗಿಯೂ ಇತ್ತು. ನಾಳೆ ಮನೆಗೆ ಹೋಗಬಹುದೆಂದು ವೈದ್ಯರು ಹೇಳಿದ್ದರಂತೆ. ಇವತ್ತು ಮನೆಗೆ ಹೋಗುವ ಸಂಭ್ರಮದಲ್ಲಿದ್ದ ಕುಟುಂಬಕ್ಕೆ ಸಡನ್ ಆಗಿ ಮಗು ಮೃತಪಟ್ಟಿದೆ ಎಂಬ ಮಾಹಿತಿ ಬಂದಿದೆ. ಈ ಸುದ್ದಿಯನ್ನು ಕೇಳಿ ತಂದೆ ರವಿಚಂದ್ರ, ತಾಯಿ ಶಾರದಾ ಸಹ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಆಸ್ಪತ್ರೆ ಸಿಬ್ಬಂದಿ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಗು ತಂದೆ ರವಿಚಂದ್ರ, ಸಾವಿರಾರು ರೂಪಾಯಿಗಳನ್ನ ಕಟ್ಟದ ರಸೀದಿಗಳನ್ನ ಕಟ್ಟು ಎಂದರು ಸಿಬ್ಬಂದಿ ಹೇಳುತ್ತಿದ್ದಾರೆ. ನನ್ನ ಹತ್ರ ಹಣ ಇದೆ, ಆದ್ರೆ ಸತ್ತ ಮಗುನ ತಗೊಂಡು ನಾನೇ ಯಾಕೆ ಮನೆಗೆ ಹೋಗ್ಲಿ? ಆರು ವರ್ಷಗಳ ನಂತರ ಮಗುವಾಗಿದೆ ಅಂತ ಗೋಳಾಡುತ್ತಿದ್ರು. ಅಲ್ಲ ಡಾಕ್ಟರ್ ಏನ್ ಹೇಳ್ತಿದ್ರು? ಈಗ ಏನ್ ಹೇಳ್ತಂದ್ರೆ ಪ್ರಾಣ ಹೋಯ್ತು, ಏನ್ ಮಾಡಕ್ ಮನ್ಸ್ ಕಟ್ಟಿ ಮಾಡ್ಕೊಂತಿರ್ತಾರೆ, ಪ್ರಾಣ ಆಗುತ್ತೆ. ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಐಎಸ್ ರಾವ್ ಪ್ರತಿಕ್ರಿಯೆ ನೀಡಿ, ನಾಲ್ಕೈದು ದಿನಗಳ ಹಿಂದೆ ಬಂದು ಅಡ್ಮಿಟ್ ಆದ ಶಾರದಾಗೆ ಕೇವಲ 5 ಗ್ರಾಂ ರಕ್ತ ಇತ್ತು. ರಕ್ತವನ್ನು ತರಿಸಿ ಹಾಕಿದ ಮೇಲೆ ಆರೋಗ್ಯವಾಗಿ ನಾರ್ಮಲ್ ಡೆಲಿವರಿ ಆಗಿದ್ರು. ಮಗು ಸಹ ಐಸಿಯುನಲ್ಲಿ ನಿನ್ನೆ ಸಂಜೆವರೆಗೂ ಆರಾಮಾಗಿತ್ತು. ಆದರೆ ಸಡನ್ ಆಗಿ ಉಸಿರಾಟದ ತೊಂದರೆ ಕಾಣಿಸಿಕೊಂಡು ಜೀವ ಬಿಟ್ಟಿದೆ ಅಂತ ಸ್ಪಷ್ಟನೆ ನೀಡಿದ್ರು. 5-6 ದಿವಸದ ಹಿಂದೆ ಶಾರದ ಅಂತ ಒಬ್ಬಳು ಗರ್ಭಿಣಿ ಸ್ತ್ರೀ, ರಕ್ತ 5 ಗ್ರಾಂ ಇತ್ತು. ಸೊ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರು. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಎಲ್ಲ ಮಾಡಿದ್ವಿ, 4-5 ಬಾಟ್ಲಿ ಬ್ಲಡ್ ಹಾಕ್ಸಿದ್ವಿ. ಅವಳ ಆರೋಗ್ಯ ಸುಧಾರಿಸ್ತು, ತುಂಬ ಗರ್ಭಿಣಿ. ಅವಳು ಈಗ 2-3 ದಿವಸದ ಹಿಂದೆ ನಾರ್ಮಲ್ ಡೆಲಿವರಿ ಆಯಿತು. ನಾರ್ಮಲ್ ಡೆಲಿವರಿ ಆಗಿಸಿದ್ರೆ ಲಾಸ್ಟಿಗೆ ಮಗು ಸ್ವಲ್ಪ ರಕ್ತ ಕುಡಿದ್ರಿಂದ ಮಗುವನ್ನು ICU ನಮ್ಮ NICU ಚಿಕಿತ್ಸೆಗಾಗಿ ನಾವು ದಾಖಲು ಮಾಡಿದ್ವಿ. ಮಗುವಿನ ಆರೋಗ್ಯ ಸುಧಾರಿಸ್ತಾ ಇತ್ತು. ಈಗ ಆಲ್ಮೋಸ್ಟ್ ನಾಳೆ ನಾಡ್ದು ನಾವು ಮಗುವನ್ನು ಒಂದು ಡಿಸ್ಚಾರ್ಜ್ ಮಾಡೋ ಒಂದು ಸಂಭಾವ್ಯತೆಯೂ ಇದೆ ಅಂತ ಹೇಳಿ ರೋಗಿಗಳ ಕಡೆಯವರಿಗೆ ನಾವು ತಿಳಿಸಿದ್ವಿ. ಮಗುವಿಗೆ ಟ್ರೀಟ್ಮೆಂಟಿಗೆ ಚೆನ್ನಾಗಿ ಸ್ಪಂದಿಸ್ತಾ ಇತ್ತು. ಆದರೆ ದುರದೃಷ್ಟವಶಾತ್ ಇವತ್ತು ಬೆಳಿಗ್ಗೆ ಮಗುವಿಗೆ ಈ ನ್ಯೂಬಾರ್ನ್ಸಲ್ಲಿ ಪ್ರೀ ಟರ್ಮಲ್ಲಿ ಅಥವಾ ಮೆಕೋನಿಯಂ ಆಸ್ಪಿರೇಷನ್ ಆದಂಥ ಸಂದರ್ಭದಲ್ಲಿ ಒಂದು ಕಾಂಪ್ಲಿಕೇಶನ್ ಇದೆ, ಇಂಟರ್ನಲ್ ಬ್ಲೀಡಿಂಗ್ ಅಂತ, ನೆಕ್ರೋಟೈಸಿಂಗ್ ಎಂಟ್ರೋಕೊಲೈಟಿಸ್ ಅಂತಾರೆ. ಆ ಥರ ಒಳಗಡೆ ಇಂಟರ್ನಲ್ ಬ್ಲೀಡಿಂಗು ಮಗುವಿಗೆ ಮೆದುಳಿನಿಂದ ಮತ್ತು ಜೀರ್ಣಾಂಗ ವ್ಯೂಹದಿಂದ ದೇಹದ ವಿವಿಧ ಅಂಗಗಳಿಂದ ಬ್ಲೀಡಿಂಗ್ ಸ್ಟಾರ್ಟ್ ಆಗಿ ಮಗು ಸಡನ್ ಕೆಲವೇ ಒಂದು ಗಂಟೆಗಳಲ್ಲಿ ಮಗುವಿನ ಸ್ಥಿತಿ ಬಿಗಡಾಯಿಸ್ತು. ಕೂಡಲೇ ನಮ್ಮಲ್ಲಿ ನಿಯೋನೆಟಲ್ ವೆಂಟಿಲೇಟರ್ ಇದೆ, ನಮ್ಮ ಇಂಟೆನ್ಸಿವಿಸ್ಟು ಮತ್ತು ಪಿಡಿಯಾಟ್ರಿಷಿಯನ್ನು ನಿಯೋನೆಟಾಲಜಿಸ್ಟು ಬಂದು ಸೂಕ್ತ ಚಿಕಿತ್ಸೆಯನ್ನು ಕೊಟ್ಟರು. ಮಗುವನ್ನು ನಾವು ವೆಂಟಿಲೇಟ್ರಲ್ಲಿ ಇಷ್ಟು ಹೊತ್ತು ಸುಮಾರು 3-4 ಅವರ್ಸು ನಾವು ಮೇಂಟೈನ್ ಮಾಡಿದ್ವಿ. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಗುವಿಗೆ ಸ್ಟಾರ್ಟ್ ಮಾಡಿದ್ವಿ. ಆದರೆ ಮಗು ಚಿಕಿತ್ಸೆಗೆ ಸ್ಪಂದಿಸದೆ ಇವಾಗ ಕೆಲವು ಕ್ಷಣಗಳ ಹಿಂದೆ ಮಗು ಅಸುನುಗ್ಗಿತು. ಮಗು ಸಾವನ್ನಪ್ಪಿದ ಮಾಹಿತಿ ತಿಳಿದು ತಾಯಿ ಶಾರದಾ ಸಹ ಹಾಸಿಗೆ ಮೇಲೆ ದುಃಖಿತರಾಗಿದ್ದಾರೆ.
ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ತುಮಕೂರಿನಲ್ಲಿ ಜಿಲ್ಲಾ ಮಡಿವಾಳ ಸಂಘದ ವತಿಯಿಂದ ಕೊರೋನಾ ಸಂದರ್ಭದಲ್ಲಿ ಮೃತಪಟ್ಟ ಸಮುದಾಯದ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಜೊತೆಗೆ ಆರ್ಥಿಕ ಸಹಾಯವನ್ನು ಕೂಡ ಮಾಡಲಾಯಿತು. ತುಮಕೂರಿನಲ್ಲಿ ಜಿಲ್ಲಾ ಮಡಿವಾಳ ಸಂಘದ ವತಿಯಿಂದ ಕೊರೋನಾ ಸಂದರ್ಭದಲ್ಲಿ ಮೃತಪಟ್ಟ ಸಮುದಾಯ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಜೊತೆಗೆ ಆರ್ಥಿಕ ಸಹಾಯವನ್ನು ಮಾಡಲಾಯಿತು. ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಟಿಆರ್ ಪ್ರಕಾಶ್ ರವರ ಸಮ್ಮುಖದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ರವರು ಜಿಲ್ಲೆಯ 17 ಮಡಿವಾಳ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಟಿಆರ್ ಪ್ರಕಾಶ್ ಮಾತನಾಡಿ, ಕೋವಿಡ್ನಿಂದ ಮೃತಪಟ್ಟ ಕುಟುಂಬಗಳಿಗೆ ಸಮುದಾಯ ನಿಮ್ಮೊಂದಿಗೆ ಇದೆ ಎಂದು ಹೇಳುವ ಮೂಲಕ ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಇನ್ನು ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಮಾತನಾಡಿ, ನಾವು ಮಡಿವಾಳರು ಎಂದು ಹೇಳಿಕೊಳ್ಳಲು ಹಿಂಜರಿಯಬೇಡಿ. ಇದರಿಂದಾಗಿ ಸರ್ಕಾರಕ್ಕೆ ಆಗಲಿ ಸಮುದಾಯಕ್ಕೆ ಆಗಲಿ ನಮ್ಮ ಜನಸಂಖ್ಯೆ ಎಷ್ಟು ಇದೆ ಎಂದು ನಿಖರ ಮಾಹಿತಿ ಗೊತ್ತಿಲ್ಲ ಎಂದರು. ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಾಧ್ಯಕ್ಷ ರಂಗಸ್ವಾಮಯ್ಯ ಮಾತನಾಡಿ, ಕೋವಿಡ್ನಿಂದ ಸಂಕಷ್ಟಕ್ಕೆ ದೂಡಲ್ಪಟ್ಟು ಕುಟುಂಬಗಳನ್ನು ಗುರುತಿಸಿ ನಮ್ಮ ಸ್ವಂತ ಹಣದಿಂದ ಧನ ಸಹಾಯ ಮಾಡಲಾಗುತ್ತಿದೆ ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಟಿಆರ್ ಪ್ರಕಾಶ್ ಮತ್ತು ಕಾರ್ಯಾಧ್ಯಕ್ಷ ರಂಗಸ್ವಾಮಯ್ಯರವರನ್ನು ಜಿಲ್ಲಾ ಹಿಂದುಳಿದ ಸಮುದಾಯಗಳ ಒಕ್ಕೂಟದ ವತಿಯಿಂದ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಮಡಿವಾಳ ಸಂಘದ ತಾಲೂಕು ಅಧ್ಯಕ್ಷ ಕೆಂಪನರ್ಸಯ್ಯ, ಕುಲಕಸುಬುದಾರರಾದ ಸಂಘದ ಅಧ್ಯಕ್ಷ ಶಾಂತಕುಮಾರ್, ಮುಖಂಡರುಗಳಾದ ಪ್ರಭಾಕರ್, ಚಿಕ್ಕಣ್ಣ, ಕಿರಣ್, ರಾಜಣ್ಣ ಇನ್ನಿತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಹೆಸರಾಂತ ಕಲ್ಪತರು ಫಿಲಂ ಇನ್ಸ್ಟಿಟ್ಯೂಟ್ನ ಯಶಸ್ವಿ 8ನೇ ಬ್ಯಾಚ್ ತರಬೇತಿ ಕಾರ್ಯಾಗಾರ ಆರಂಭವಾಗಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಇನ್ನು ಇದೇ ಸಂದರ್ಭದಲ್ಲಿ ಹೆಸರಾಂತ ಸಿನಿಮಾ ಕಲಾವಿದ ಮೈಸೂರು ರಮಾನಂದ್ರವರು ಮಕ್ಕಳಿಗೆ ತರಬೇತಿಯನ್ನು ನೀಡಿದರು. ಇನ್ನು ಕಲ್ಪತರು ಫಿಲಂ ಇನ್ಸ್ಟಿಟ್ಯೂಟ್ನ ಮಾಲೀಕ ಆನಂದ್ ನೇತೃತ್ವದಲ್ಲಿ ಈ ಕಾರ್ಯಾಗಾರ ಆರಂಭವಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಅವರು ಹಂತವಾಗಿ ಬೆಳೀತಾ ಹೋಗುದು, ಅದಕ್ಕೆ ಒಂದು ಉದಾಹರಣೆ. ಎರಡನೇ, ನಮ್ಮ ಹೊರನಟ ರಾಜ್ಕುಮಾರ್ ಅವರು ಭಟ್ಟ ರಾಜ್ಪಿಡಿ ಪ್ರಪಂಚದ ಬಹುಭಾಗಗಳಲ್ಲಿ ಇಲ್ಲಿ ಈ ಸಟ್ ಈ ಒಂದು ಇನ್ಸ್ಟಿಟ್ಯೂಷನ್ಗೆ ಬರ್ತೇನೆ, ನಾನು ಕಲ್ಸ್ಕೊಟ್ಟು ಹೊರಟ್ಬಿಡ್ತೇನೆ ಅಷ್ಟೇ ಆಗುತ್ತೆ. ನೀವು ಓದೋದಕ್ಕೆ ಬಿಟ್ಟಿರ್ತೀರಿ ಅಷ್ಟೇ ಅಲ್ಲ, ಆದ್ರೆ ಇಲ್ಲಿ ಮತ್ತೆ ಓದಬೇಕು, ಓದುವ ಅಭಿರುಚಿಯನ್ನು ಬೆಳೆಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇದು ನಾನು ಕಣ್ಣಾರೆ ಕಂಡಂತ ವಿಚಾರವನ್ನು ನಿಮ್ಗೆ ಬಂದಿರ್ತೀನಿ. ರಾಜ್ಕುಮಾರ್ ಅವರು ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡೋದು, ಧ್ಯಾನ ಮಾಡೋದು, ಆಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಇಲ್ಲಿ ಒಂದು ಪೇಪರ್ ಕಟ್ತಾ ಇದ್ರು, ಅಂದ್ರೆ ಓದಿರೋದು ಮೂರುವರೆ ಹತ್ತನೇ ಕಲ್ಸೋದಕ್ಕೆ ಬರ್ತಾನೆ ಇತ್ತು. ಅವರು ಪೇಪರ್ ಅಲ್ಲಿ ಪೇಪರ್ ಕೊಟ್ಟು ಪೇಪರ್ ಯಾಕೆ ಓದ್ತಾ ಇದ್ರು? ಅವರು ದೈನಂದಿನ ವಿಚಾರಗಳನ್ನ ನೋಡ್ಬೇಕಾಗಿಲ್ಲ, ಮೊಬೈಲ್ ಇಲ್ಲಿ ನಿಜ. ಆದ್ರೆ ಮೊಬೈಲ್ ಏನಾಗಿದೆ ಅಂತ ಹೇಳಿದ್ರೆ, ನಾವು ಮನ ಬಿಟ್ಟು ಮೊಬೈಲ್ ಕೈಯಲ್ಲಿ ಬಿಡೋದು. ಬೆಳಿಗ್ಗೆ ಎದ್ದು ತಂದೆ ತಾಯಿ ಫೋಟೋ ನೋಡೋಣ, ನಮ್ಮ ಗುರುಗಳ ಫೋಟೋ ನೋಡೋಣ. ನಾನು ನೋಡಿದ್ರೆ ಯಾರು ಬಂದಿದ್ದೆ, ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯಾರು ಎಷ್ಟು ಲೈಕ್ ಬಂತು ಅದನ್ನು ನೋಡ್ತೀವಿ. ಆದ್ರೆ ಹೇಳ್ತಾ ಇರ್ತಾರೆ, ನಮ್ಗೆ ನಮ್ಗೆ ಮೋಸ ಆಗ್ತೀವಿ. ನಿಜವಾಗ್ಲಿ ಇದ್ರಲ್ಲಿ ನೀವಾಗಲಿ ನಾವಾಗಲಿ ಯಾರ್ಯಾದ್ರೂ ಹಣ ಬಿಡಿಸ್ಬೋದು. ಈಗ ಇಲ್ಲಿ ಫೋಟೋ ತೆಗಿತಾ ಇರೋ ಮಾತಾಡ್ತಾರೆ, ನಮ್ಮ ಆನಂದ್ ಅವರಿಗೆ ಒಂದು ಯೂಟ್ಯೂಬ್ ಅಂತ ಮಾಡಿ. ಯೂಟ್ಯೂಬ್ ಅಲ್ಲಿ ನಮಗೂ ಬೇಕಾಗಿರೋದು ಹಾಕ್ಬಾರ್ದು, ಜನತೆಗೆ ಏನು ಬೇಕು, ಜನತೆ ಏನನ್ನ ನಿರೀಕ್ಷೆ ಪಡ್ತಾರೆ ಅದನ್ನ ಹಾಕೋದ್ರ ಮುಖ್ಯನ. 1,000 ಜನ ಸಬ್ಸ್ಕ್ರೈಬರ್ ಆಗಿ 1,00,000 ಜನ ವ್ಯೂವರ್ಸ್ ಆದ್ರೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ, ಮತ್ತೆ ಇವರಿಗೆ ಕೆಲವು ಕಡೆಯಿಂದ ಪರಿಚಯ ಇರುತ್ತೆ. ಇಲ್ಲಿ ಯಾವುದೋ ನಂಜು ನೆಂಚರ ಹೋಟೆಲ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ತಾರೆ, ನಮ್ಮನ್ನು ಹೇಳಿ ದುಡ್ಡು ಕೊಡ್ತಾರೆ. ನ್ಯೂಸ್ ಡೆಸ್ಕ್, ಯಶುರಾಜ್, ಅಮೋಕ್ ಟಿವಿ. 20 ವರ್ಷ ರಾಜಕೀಯ ಅವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅತ್ಯಂತ ಶ್ರೇಷ್ಠವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜಕೀಯ ಮಾಡಿ 7ನೇ ವರ್ಷ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ, ಹೇಗೆಂದು ತುಮಕೂರು ಗ್ರಾಮಾಂತರ ಮಾಜಿ ಶಾಸಕ ಸುರೇಶ್ ಗೌಡ ತಿಳಿಸಿದ್ದಾರೆ. ಮಧುಗಿರಿ ತಾಲೂಕಿನ ಕೊಡ್ಲದಾಲ ಮತ್ತು ಬ್ಯಾಲ್ಯ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ಸ್ವಯಂ ಸೇವಕರ ಅಭಿಯಾನ, ಸಸಿ ನೆಡುವ ಕಾರ್ಯಕ್ರಮದ ಮತ್ತು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಯಾವುದೇ ಕೆಲಸವನ್ನ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದಾಗ ಅದು ಸಾರ್ಥಕವಾಗುತ್ತದೆ. ಫೋಟೋಗಾಗಿ ಕೆಲಸ ಮಾಡಬೇಡಿ, ಶ್ರದ್ಧೆಯಿಂದ ಕೆಲಸ ಮಾಡುವುದು ಕಾರ್ಯಕರ್ತರು ಅಭ್ಯಾಸ ಮಾಡಿಕೊಳ್ಳಬೇಕು ಎಂದರು. ಕೇಂದ್ರದ ಮಂತ್ರಿಗಳು ಅವರ ಬಳಿ ನಾನು ಇದನ್ನ ಡೆಲಿಗೇಷನ್ ಇವತ್ತು ಕೊಟ್ಟಿದ್ದಾರೆ, ಇವತ್ತು ನನಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ತಕ್ಷಣ ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಬೆಳೆ ವಿಮೆ ಕೊಡುವಂಥ ಕೆಲಸಗಳನ್ನು ನಾನು ಮಾಡ್ತೇನೆ. ಮತ್ತು ಇವತ್ತು ಕೊರಟಗೆರೆ, ಮಧುಗಿರಿ, ಪಾವಗಡ
ಮತ್ತು ತುಮಕೂರು ಗ್ರಾಮಾಂತರದಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿಬಿಟ್ಟಿದೆ. ಇಲ್ಲಿ ಹೇಮಾವತಿ ನೀರು ಇಲ್ಲ, ಭದ್ರಾ ಮೇಲ್ದಂಡೆ ನೀರು ಇಲ್ಲ, ಎತ್ತಿನೊಳೆ ನೀರು ಕೂಡ ಇನ್ನೂ ಬಂದಿಲ್ಲ. ಅದನ್ನು ರೈತರು ಕುಡಿಯೋ ನೀರು ಕೂಡ ಅಭಾವ ಆಗಿದೆ, ದನಕರುಗಳಿಗೆ ಮೇವು ಕೂಡ ಇಲ್ಲ. ತಕ್ಷಣ ಈ ಭಾಗದಲ್ಲಿ ಯಾವ ತಾಲೂಕುಗಳು ಇವತ್ತು ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ತಕ್ಷಣ ಒಂದು ಸಮೀಕ್ಷೆಯನ್ನು ಮಾಡಿಸ್ಬೇಕು, ಡಿ ಸಿ ಅವರಿಗೆ ಆದೇಶ ಮಾಡಿ ತಕ್ಷಣ ಗೋಶಾಲೆಗಳನ್ನು ಪ್ರಾರಂಭ ಮಾಡಬೇಕು, ಕುಡಿಯೋ ನೀರುಗಳನ್ನು ದನಕರುಗಳಿಗೆ ಮಾಡಬೇಕು, ಮತ್ತು ಬೆಳೆ ನಷ್ಟ ಏನಾಗಿದೆ ವಿಮೆ ಕೊಡಬೇಕಾಗಿರೋದನ್ನು ತಕ್ಷಣ ಸರ್ಕಾರ ಕೊಡಿಸ್ಬೇಕು. ಈ ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ನಾನು ವಿನಂತಿ ಮಾಡ್ತೇನೆ. ಇನ್ನು ಮುಖಂಡ ಸಿ ಕೃಷ್ಣಮೂರ್ತಿ ಮಾತನಾಡಿ, ಪ್ರತಿ ಮಂಡಲದಲ್ಲಿ ಅಂಗನವಾಡಿ, ಸರ್ಕಾರಿ ಆಸ್ಪತ್ರೆಯ ಸರ್ಕಾರಿ ಕಚೇರಿ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ಮೋದಿರವರ ಸಾಧನೆಗಳನ್ನು ಜನರಿಗೆ ತಲುಪಿಸುವ ಕಾರ್ಯಕ್ರಮವನ್ನು ನಮ್ಮ ಸಂಘಟನೆ ಸಕ್ರಿಯವಾಗಿದೆ ಎಂದರು. ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಗಣ್ಯರನ್ನ ಸ್ವಾಗತಿಸಬೇಕು ಅಂತ ಹೇಳ್ಬಿಟ್ಟು ನಾನು ಸುರೇಂದ್ರ ರೆಡ್ಡಿ ಅವರನ್ನ ಇನ್ನು ಬಿಜೆಪಿ ಮಧುಗಿರಿ ತಾಲೂಕು ಮಂಡಳ ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ, ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುವಂತೆ ಪಕ್ಷದ ವರಿಷ್ಠರು ಸೂಚನೆ ನೀಡಿದ್ದು, ಪಕ್ಷದ ಆದೇಶವನ್ನು ಇಡೀ ಜಿಲ್ಲೆಯಲ್ಲಿ ಮಾಡುತ್ತಿದ್ದು, ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 8ನೇ ತಾರೀಕಿನವರೆಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ನಲ್ಲಿ ಅತಿ ಹೆಚ್ಚು ಖಾತೆಗಳನ್ನು ತೆರೆಯಲು ಸೂಚನೆ ನೀಡಿದ್ದು, ಇಂತಹ ಅವಕಾಶವನ್ನು ಪ್ರಾಮಾಣಿಕವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದರು. ಕಾರ್ಯಕರ್ತರ ದಯವಿಟ್ಟು ಇವತ್ತು ಈ ದೇಶದಲ್ಲಿ ನಿದ್ದೆ ಆವರಣ ಇಲ್ದಂಗೆ ನಮ್ಮ ಪ್ರಧಾನಿ ದುಡಿತಾ ಅವ್ರು ಇವತ್ತು ಹೊರಗಡೆ ದೇಶಗಳಿಗೆ ಹೋಗಿ ನೋಡ್ತಾ ಇದ್ದೀರಾ. ಗಡಿ ಸುಭದ್ರ ನಾವೇನು ನಿದ್ದೆ ಹೋಗ್ಬೇಕು ಅಂದ್ರೆ ಅದು ಪ್ರಾಮಾಣಿಕ ಕೆಲಸ ಅವ್ರು ಮಾಡ್ತಾವ್ರೆ. ನಮ್ಮ ಕೈಲಿ ಆಗೋದಿಷ್ಟೇ. ಎಲೆಕ್ಷನ್ ಬಂದಾಗ ಪ್ರಾಮಾಣಿಕ ನಮ್ಮ ಬೂತು ನಮ್ಮ ಶಕ್ತಿ ನಮ್ಮ ಬೂತಲ್ಲಿ ಅದ್ಭುತವಾದ ಓಟು ನೀರು ಬರಬೇಕು. ದೇಶ ಉಳಿಬೇಕು, ಲೀಡರ್ ಉಳಿಬೇಕು, ವಿಧಾನಸಭೆಗೆ ಹೋಗ್ಬೇಕು, ಲೋಕಸಭೆಗೆ ಹೋಗ್ಬೇಕು, ಜಿಲ್ಲಾ ಪಂಚಾಯತ್ಗೆ ಹೋಗ್ಬೇಕು ಅಂತ ಕನಸು ಕಾಣ್ರಿ. ನಮ್ಮ ನಮಗೆ ಸಿಕ್ಕಿರೋ ನಾಯಕರು. ಇನ್ನು ಕೊರಟಗೆರೆ ಮಂಡಳ ಅಧ್ಯಕ್ಷ ಪವನ್ ಕುಮಾರ್, ಶಕ್ತಿ ಕೇಂದ್ರದ ಅಧ್ಯಕ್ಷ ನಂಜುಂಡ ಆರಾಧ್ಯ, ಯುವ ಮೋರ್ಚಾ ಅಧ್ಯಕ್ಷ ಅರುಣ್, ಮುಖಂಡರಾದ ಚಿಕ್ಕಣ್ಣ, ಬ್ಯಾಲ್ಯ ನಾಗಣ್ಣ, ಕೃಷ್ಣಪ್ಪ ಶ್ರೀನಿವಾಸ್ ಹಾಗೂ ಬಿಜೆಪಿ ಮುಖಂಡರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಘ್ ಟಿವಿ, ಮಧುಗಿರಿ. ಇಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ನಡೆಸುತ್ತಿರುವ ಪ್ರತಿಭಟನೆಗೆ ಗುಬ್ಬಿಯ ಹಲವು ಸಂಘಟನೆಗಳು ಸಾಥ್ ನೀಡಿದವು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕೇಂದ್ರ ಸರ್ಕಾರ ಮಾಡಿರುವ ಹಲವು ಕಾಯ್ದೆಗಳು ರೈತರ ವಿರುದ್ಧವಾಗಿದ್ದು, ಕೃಷಿ ಮಾಡಿ ಬದುಕುತ್ತಿರುವ ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರ ನಮ್ಮನ್ನ ಕಡೆಗಣಿಸುತ್ತಿದೆ. ಇಂತಹ ಕೆಟ್ಟ ಸರ್ಕಾರವನ್ನ ನಾವು ಇದುವರೆಗೂ ನೋಡಿಲ್ಲ. ಮೂರು ಕಾಯ್ದೆಗಳು ಸಹ ಕೂಡಲೇ ಹಿಂಪಡೆಯಬೇಕು, ಇಲ್ಲದೆ ಹೋದರೆ ಇನ್ನು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗುತ್ತದೆ ಎಂದರು. ಸರ್ಕಾರ ಜಾರಿಗೆ ತಂದಿರತಕ್ಕಂತ ಮೂರು ರೈತ ವಿರೋಧಿ ಕೃಷಿ ಕಾನೂನುಗಳನ್ನ ವಾಪಸ್ಸು ಪಡಿಬೇಕು ಅಂತ ಹೇಳಿ ಒತ್ತಾಯಿಸಿ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ಭಾರತಾದ್ಯಂತ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದೇ ರೀತಿ ಸಹ ನಮ್ಮ ಗುಬ್ಬಿ ತಾಲೂಕನ್ನು ಎಲ್ಲ ಅಂಗಡಿ ಮಾಲೀಕರ, ಎಲ್ಲ ಕಿರಾಣಿ ಅಂಗಡಿಯವರ, ಪಟ್ಟಣದ ನಾಗರಿಕರ ಸಹಕಾರದಿಂದ, ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಹಕಾರದಿಂದ ಬಂದು ಸಂಪೂರ್ಣವಾಗಿ ಯಶಸ್ಸಾಗಿದೆ. ಅಂಗನವಾಡಿ ತಾಲೂಕು ಅಧ್ಯಕ್ಷ ಅನಸೂಯ ಮಾತನಾಡಿ, ಬಹುತೇಕ ರೈತರಿಂದ ಹಿಡಿದು ಕಾರ್ಮಿಕರು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಹೀಗೆ ಪ್ರತಿಯೊಬ್ಬರೂ ಸಹ ಇವರ ಆಡಳಿತದಲ್ಲಿ ಬೇಸತ್ತಿದ್ದಾರೆ. ಬೀದಿಗೆ ಇಳಿದು ಹೋರಾಟ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಮೋದಿ ಹೇಳಿದ್ದು ಅಚ್ಚೆ ದಿನ್, ಆದರೆ ಅವರು ಕೊಟ್ಟಿದ್ದು ಲುಚ್ಚ ದಿನ್. ಹಾಗಾಗಿ ಈ ಸರ್ಕಾರ ಯಾರಿಗೂ ಒಳಿತು ಮಾಡಿಲ್ಲ ಎಂದು ಕಿಡಿಕಾರಿದರು. ಈ ದಿನ ನಮ್ಮ ಅಂಗನವಾಡಿಯವರು ರೈತರ ಪರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಈ ಹೋರಾಟದಲ್ಲಿ ಭಾಗವಹಿಸಿದೀವಿ. ಹಾಗೂ ಅಂಗನವಾಡಿಗಳಲ್ಲಿ ಸುಮಾರು ಹಲವಾರು ಸಮಸ್ಯೆಗಳಿದ್ದಾವೆ, ಯಾವನ್ನು ಕೂಡ ಇದುವರೆಗೂ ಕೂಡ ಸರ್ಕಾರ ಗಣನೆಗೆ ತಗೊಂಡು ನಮಗೆ ಸರಿಯಾದ ಒಂದು ನಿಲುವನ್ನು ತೋರಿಸ್ತಾ ಇಲ್ಲ. ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿಸ್ಕೊಂತು ಆದರೂ ಕೂಡ ನಮಗೆ ಏನೂ ಉಪಯೋಗ ಮಾಡಲಿಲ್ಲ. ಹಾಗೂ ನಮ್ಮ ಗೌರವಧನನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಹೆಚ್ಚಳ ಮಾಡಿಲ್ಲ. ನಮ್ಮನ್ನು ಮಹಿಳೆಯರನ್ನ, ಅಂಗನವಾಡಿ ನೌಕರರನ್ನ ಮತ್ತು ಸಹಾಯಕಿಯರನ್ನ ಬೀದಿಗಿಳಿಸಿದೆ.
ಇವತ್ತು ನಾವು ಜೀವನ ಮಾಡಲಿಕ್ಕೆ ಕಷ್ಟ ಆಗಿದೆ. ಹಾಗೂ ಮೊಟ್ಟೆ ಬಿಲ್ಗಳನ್ನು ಮೊದಲೇ ಪಾವತಿ ಮಾಡ್ತೀವಿ ಅಂತಂದು ಇದುವರೆಗೂ ಕೂಡ ಮೂರು ತಿಂಗಳಿಗೆ ಆರು ತಿಂಗಳಿಗೆ ವರ್ಷಕ್ಕೆ ಈ ತರ ಮಾಡ್ತಿದ್ದಾರೆ. ನಮಗೆ ಗೌರವ. ಇನ್ನು ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕಾಯ್ದೆಗಳು ಸಂಪೂರ್ಣವಾಗಿ ರೈತರ ವಿರೋಧಿಯಾಗಿವೆ. ಇವುಗಳನ್ನು ಮುಂದುವರೆಸಿದರೆ ಮುಂದಿನ ದಿನದಲ್ಲಿ ರೈತರ ತಲೆದಂಡವಾಗುತ್ತದೆ. ಹಾಗಾಗಿ ಈ ಎಲ್ಲ ಕಾಯ್ದೆಗಳನ್ನು ವಿರೋಧಿಸಬೇಕಾಗಿದೆ ಎಂದು ತಿಳಿಸಿದರು. ಕಿಸಾನ್ ಸಂಘ ರೈತ ಹೋರಾಟಗಾರರು ಇವತ್ತು ಭಾರತ ಬಂದ್ಗೆ ಕರೆ ಕೊಟ್ಟು ಅದರಲ್ಲಿ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ರೈತ ಸಂಘಟನೆಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಕರೆ ಕೊಟ್ಟಿದ್ದಾರೆ. ಈ ಕರೆಯಲ್ಲಿ ಏನೂ ಇಲ್ಲ, ಕೇಂದ್ರ ಸರ್ಕಾರದ ರೈತ ಕೃಷಿ ಕಾಯ್ದೆಗಳ ವಿರುದ್ಧ ಹೋರಾಟ. ಇನ್ನು ಈ ಸಂದರ್ಭದಲ್ಲಿ ಪ್ರಾಂತೀಯ ರೈತ ಸಂಘದ ಸಂಚಾಲಕ ಅಜ್ಜಪ್ಪ, ಅಂಗನವಾಡಿ ಸಂಘದ ಕಾರ್ಯದರ್ಶಿ ಸರೋಜಾ, ರೈತ ಮುಖಂಡರಾದ ಜಗದೀಶ್, ಲೋಕೇಶ್, ಪ್ರಕಾಶ್ ಇನ್ನಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಗುಬ್ಬಿ. ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಎಚ್ ಬೈರಾಪುರ ಗ್ರಾಮದ ಶ್ರೀ ಕರಿಯಮ್ಮ ದೇವಿಯ ಮೂಲಸ್ಥಾನದಲ್ಲಿ ರಾತ್ರಿ ಕಳ್ಳತನವಾಗಿರುವಂತಹ ಘಟನೆ ನಡೆದಿದೆ. ಸುಮಾರು 50,000 ಹಣ, ಬೆಳ್ಳಿ ಮತ್ತು ಚಿನ್ನದ ಒಡವೆಗಳನ್ನ ದೋಚಿ ಹಣದ ಪೆಟ್ಟಿಗೆಯನ್ನ ದೇವಸ್ಥಾನದ ಹಿಂಭಾಗದಲ್ಲಿರುವ ತೋಟದಲ್ಲಿ ಎಸೆದು ಹೋಗಿದ್ದಾರೆ. ಈ ದೇವಸ್ಥಾನದ ಪಕ್ಕದಲ್ಲಿದ್ದ ಶ್ರೀ ಚಿಕ್ಕಮ್ಮ ದೇವಸ್ಥಾನಕ್ಕೂ ಕನ್ನ ಹಾಕಿದ್ದಾರೆ. ಇನ್ನು ಈ ಪ್ರಕರಣವು ಎರಡು ಬಾರಿ ಮರುಕಳಿಸಿದೆ. ಈ ವಾರದಲ್ಲಿ ಪಕ್ಕದ ಹಾಲ್ಕುರ್ಕೆ ಗ್ರಾಮದಲ್ಲಿ ನಾಲ್ಕು ಮನೆ, ಎಚ್ ಬೈರಾಪುರ ಗ್ರಾಮದ ಒಂದು ಮನೆಯಲ್ಲಿ ಕಳ್ಳತನ ನಡೆದಿದೆ. ಈ ವಾರದಲ್ಲಿ ಸುಮಾರು 5 ಕಳ್ಳತನ ಪ್ರಕರಣಗಳು ನಡೆದಿದ್ದು ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೇನು ಮಾಡೋಕ್ಕಾಗಲ್ಲ. ಇದೇನಾಗುತ್ತೆ ಅಂತಂದ್ರೆ, ಈಗ ಎರಡು ಸಲನೂ ಎಲ್ಲ ಮಾಡಿವು, ಕಾನೂನು ರೀತಿ ಏನು ಗೊತ್ತಾ, ಸುಮ್ಮನೆ ನಾವು ಹೇಳ್ತೀವಿ ಅವ್ರು ಹೋಗ್ತಾರೆ ಎಲ್ಲ ಬಿಡ್ತಾರೆ ಅಷ್ಟೇ. ಇದೇನಾಗುತ್ತೆ ಅಂತಂದ್ರೆ, ನಮ್ದು ನಾವು ಬಡಸ್ತಾನದಲ್ಲೆಲ್ಲ ಕಟ್ಟಿ ದೇವಸ್ಥಾನ ಏನೋ ಒಂದು 100 ಮನೆ ಗ್ರಾಮ ಇದು, ಎಲ್ಲ ಕಷ್ಟಪಟ್ಟು ಎಲ್ಲ ದುಡ್ದು ಎಲ್ಲ ಸಂಪಾದನೆ ಮಾಡಿ ಇದು ಮಾಡಿದೀವಿ, ಅದರಲ್ಲಿ ಏನೂ ಇಲ್ಲ. ಈಗ ನಾವು ಹೇಳ್ತೀವಿ ಅದು ಮಾಡ್ತಾರೆ ಏನೂ ಇಲ್ಲ, ಹೇಳಿ ಹಿಡ್ಕೊಂಬಂದು ಕೊಡ್ತೀವಿ ಏನು ಮಾಡ್ತೇವೆ. ಪ್ರತಿ ಸಲನು ಬರೋ ಕಳ್ತಾನ ಆಗುತ್ತೆ ಹೋಗುತ್ತೆ ಎಲ್ಲದೂ ಆಗುತ್ತೆ. ಇದು ನಾವು ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ತಿಪ್ಪಿಗೆ ಹೋಗಿ ಕೆಲಸ ಮಾಡಿ ದುಡ್ದು ಕಟ್ಟಿರೋದು ದೇವಸ್ಥಾನ. ಇಲ್ಲಿ ನಮ್ಮೂರಲ್ಲಿ ಯಾವುದು 500 ಗಿಡ 1,000 ಗಿಡ ತೋಟಲ್ಲ ಯಾವುದು ನಿಮ್ಮೂರಿಗೆ ಒಂದು ಮನೆ ಓದೋದ್ರೆ ಕಳ್ತಾರೆ ಕಲ್ಲೋಡ್ದು ಮಾಡಕ್ ಹೋಗಿರಿ ಅಷ್ಟೊತ್ತಿಗೆ ಎದ್ದಿದೆ. ಆಮೇಲೆ ಪಕ್ಕದ ಊರ ಹಾಕಿರಿ ಎರಡು ಮನೆ ಕಳ್ತಾನ ಆಯ್ತು. ಇದು ದೇವಸ್ಥಾನ ಎರಡನೇ ಬಾರಿ ಇಲಾಖೆ ಏನು ಏನಿಲ್ಲ, ಸುಮ್ಮನೆ ಸುಮ್ಮನೆ ನಾವು ಕೊಡೋದು ಹೋಗೋದು. ಸರಿ, ಹೊಸತಿ ಹಿಡ್ಕೊಟ್ಟಾರನ್ನ ಕೈ ಬಿಟ್ರು, ಹೊಸರು ಹಿಡ್ಕೊಟ್ಟಾರನ್ನ ಕೈ ಬಿಟ್ರು. ಬಂದ್ ಮತ್ತೆ ನಮ್ಮೇಲೆ ತಿಳ್ಕೊಂತಾರೆ ಏನು. ಈಗ ನಮ್ಗೆ ಏನಾಯ್ತೆ ಅಂತಂದ್ರೆ ಒಂಥರ ನಮ್ ನಿರಾಪರಾಧಿಗಳು ಏನ್ ಮಾಡ್ಬೇಕು ಅನ್ನೋದು ಗೊತ್ತೇ ಆಗ್ತಿಲ್ಲ. ಹಾಲ್ಕುರ್ಕೆ ಗ್ರಾಮದಲ್ಲಿ ವಿಶೇಷ ಎಂಬಂತೆ ಒಂದು ಹಂದಿ ಹಾಗೂ 4 ಕೋಳಿಗಳನ್ನ ಕಳ್ಳತನ ಮಾಡಿದ್ದಾರೆ. ಮಂಜುನಾಥ್ ಹಾಲ್ಕುರ್ಕೆ, ಅಮೋಘ್ ಟಿವಿ, ತಿಪಟೂರು. ಕೃಷಿ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಭಾರತ್ ಬಂದ್ ಹಿನ್ನೆಲೆ ಬೆಂಗಳೂರಿನ ದಾಸರಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 4 ತುಮಕೂರು ರಸ್ತೆಯಲ್ಲಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಒಕ್ಕೂಟದ ಅಧ್ಯಕ್ಷ ಕೆಪಿ ಮಹೇಶ್ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯು 8 ಮೈಲಿನಿಂದ ದಾಸರಹಳ್ಳಿಯವರೆಗೆ ಈ ರ್ಯಾಲಿ ನಡೆದಿದ್ದು, ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಏರ್ಪಟ್ಟಿತು. ಸರ್ಕಾರದ ವಿರುದ್ಧ ಪ್ರತಿಭಟಿಸುತ್ತಿದ್ದ ಪ್ರತಿಭಟನಾಕಾರರು ಪಿಎಸ್ಐ ಶ್ರೀಕಂಠೇಗೌಡ ನಡುವೆ ತೀವ್ರತರನಾದ ವಾಗ್ವಾದ ನಡೆಸಿದರು. ಇನ್ನು ಪ್ರತಿಭಟನಾ ನಿರತರನ್ನ ತಡೆಯುವಲ್ಲಿ ಪೊಲೀಸರು ನಡೆಸಿದ ಪ್ರಯತ್ನದಿಂದಾಗಿ ಅವರನ್ನ ಬಾಗಲಗುಂಟೆಯಲ್ಲಿ ತಮ್ಮ ವಶಕ್ಕೆ ಪಡೆದರು ಎನ್ನಲಾಗಿದೆ. ಇನ್ನು ಈ ವೇಳೆ ಸ್ಥಳದಿಂದ ಹೈಡ್ರಾಮಾವೇ ನಡೆಯಿತು ಎನ್ನಲಾಗಿದೆ. ಕೃಷಿ ಕಾಯ್ದೆಗಳನ್ನು ಮಾಡಿದರೆ ಇದನ್ನ ಕೇಂದ್ರ ಸರ್ಕಾರ ಈ ಕೂಡಲೇ
ನಾವು ಹಿಂಪಡೆಯುವವರೆಗೂ ನಮ್ಮ ಹೋರಾಟಗಳನ್ನು ನಮ್ಮ ಹಕ್ಕು ಬಾಧ್ಯತೆಯಿಂದ ಮಾಡ್ತಾ ಇದ್ದೀವಿ. ನಾವು ಸಂವಿಧಾನಬದ್ಧವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಇದನ್ನು ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಹತ್ತಿಕ್ಕುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಪ್ರತಿಭಟನಾಕಾರರಿಗೆ ನೋಟಿಸ್ಗಳನ್ನು ಕೊಡುವಂಥದ್ದು, ಪ್ರತಿಭಟನೆ ಮಾಡದೆ ತಡೀತಾ ಇರೋವಂಥದ್ದು, ಇದು ದೊಡ್ಡ ದುರಂತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವ್ರದ್ದು ನಂಬರ್ಗಳಿದೆ ಅಂದ್ಬಿಟ್ಟು ಇವರಷ್ಟಕ್ಕೆ ಇವರು ಏನು ಕಾಯ್ದೆಗಳನ್ನು ಮಾಡ್ತಿದ್ದಾರೆ. ಇವರು ಜನಪರವಾಗಿ ಸರ್ಕಾರಗಳನ್ನು ಮಾಡಬೇಕು, ಜನವಿರೋಧಿ ಸರ್ಕಾರಗಳನ್ನಲ್ಲ. ಯಾವುದೇ ಕಾರಣಕ್ಕೂ ಈ ರೈತ ವಿರೋಧಿ ಮಸೂದೆಗಳನ್ನು ವಾಪಸ್ ತೆಗೆಯೋವರೆಗೂ ಬಿಡಬಾರ್ದು. ಇವತ್ತು ನಾವು ಭಾರತ್ ಬಂದ್ ಏನಕ್ಕೆ ಮಾಡ್ತಾ ಇದ್ದೀವಿ, ರೈತರಿಗೋಸ್ಕರ ಮಾಡ್ತಾ ಇದ್ದೀವಿ. ನಾವು ರೈತ ಈ ದೇಶದ ಬೆನ್ನೆಲುಬು, ರೈತಂಗೋಸ್ಕರ ನಾವು ಒಂದು ದಿವಸ ನಾವು ಬಂದನ್ನು ಆಚರಣೆ ಮಾಡಿದ್ರೆ ನಾವು ಪ್ರತಿದಿನ ಏನು ಅನ್ನ ತಿಂತಾ ಇದ್ದೀವಿ, ಅದಕ್ಕೆ ನಾವು ಕೊಡ್ತಾ ಇರೋವಂಥ ಒಂದು ಋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ರೈತರಿಗೆ ಸಂಪೂರ್ಣವಾಗಿ ಮಾರಕ ಆಗಿರುವಂತಹ ಕಾನೂನು. ಏನು ಕೃಷಿ ಮಾರುಕಟ್ಟೆ ಕಾನೂನು ಮತ್ತು ಭೂ ಸುಧಾರಣಾ ಕಾನೂನುಗಳು ರೈತರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಕಾನೂನುಗಳಾಗಿದೆ. ಇವತ್ತು ನೋಡಿ, ಏನು ಕೃಷಿ ಮಾರುಕಟ್ಟೆ ಕಾನೂನಿದೆ, ಇದು ಆಲ್ರೆಡಿ ಸುಮಾರು ವರ್ಷಗಳಿಂದ ಬೆಳೆದು ಬಂದಿರುವಂತಹ ಕಾನೂನುಗಳು. ಕೇವಲ APMC ಮಾರುಕಟ್ಟೆಗಳಲ್ಲಿ ದಲ್ಲಾಳಿಗಳ ನೀತಿಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇವತ್ತು ತಡೆ ಹಿಡಿಯೋದಕ್ಕೆ ವಿಫಲರಾಗಿದೆ. ಆದ್ರೂ ಸಹ ಈ ಒಂದು ದಲ್ಲಾಳಿಗಳನ್ನ ಕಮಿಷನ್ಗಳನ್ನ ನಾವು ಹೋಗಲಾಡಿಸ್ತೀವಿ ಅನ್ನೋದು ಕೇಂದ್ರ ಸರ್ಕಾರದ ಮುಟ್ಟಾಳತನ ಇದು. ಮತ್ತು ಭೂ ಸುಧಾರಣಾ ಕಾನೂನುಗಳಲ್ಲೇನಿದೆ, ಕಾನೂನುಗಳನ್ನ ತಜ್ಞರುಗಳು ಪರಾಮರ್ಶೆ ಮಾಡದಲೆ ಆ ಕಾನೂನುಗಳ ಅರಿವಿಲ್ಲದೆ ಕಾನೂನುಗಳನ್ನ ಮಾಡಿರೋದು ರೈತರಿಗೆ ಮರಣ ಶಾಸನವನ್ನು ಬರದಂತೆ ಆಗಿದೆ. ರೈತರು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೋಡಿ, ಈ ದಿನ ರೈತರು ಏನು ಅನಕ್ಷರಸ್ಥರಾಗಿದ್ದಾರೆ, ಜಮೀನನ್ನು ಬಂಡವಾಳ ಶಾಹಿಗಳಿಗೆ ಕಂಪನಿಗಳಿಗೆ ಹಣಕಾಸಿನ ಮುಂಗಡ ಬಂದಾಗ ಮಾರಾಟ ಮಾಡೇ ಮಾಡ್ತಾರೆ. ನಾಳೆ ಇದೇ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಜೀತ ಪದ್ಧತಿ ವಾಪಸ್ ಬರುತ್ತೆ, ಗುಲಾಮ ಪದ್ಧತಿ ವಾಪಸ್ ಬರುತ್ತೆ. ಪ್ರತಿಯೊಬ್ಬರು ತಮ್ಮ ಜಮೀನುಗಳನ್ನು ಮಾರಿಕೊಂಡು ಗುಲಾಮಗಿರಿ ಪದ್ಧತಿಗೆ ಮತ್ತೆ ವಾಪಸ್ ಆಗ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಹಾಗಾಗಿ ಏನು ನಮ್ಮ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆ ಮಸೂದೆಗಳು, APMC ಮಸೂದೆಗಳು, ಭೂ ಸುಧಾರಣಾ ಮಸೂದೆಗಳನ್ನ ಈ ಕೂಡಲೇ ವಾಪಸ್ ಪಡ್ಕೊಳ್ಬೇಕು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಕೇಂದ್ರ ಸರ್ಕಾರದ ಕೃಷಿ ಮಸೂದೆ ಹಿಂಪಡೆಯಬೇಕು. ಭಾರತ ಸರ್ಕಾರದ ಕೃಷಿ ಕಾಯ್ದೆಯಲ್ಲಿರುವ ತೊಡಕುಗಳಿಂದ ಸಮಸ್ಯೆ ನಿವಾರಿಸುವ ಅಗತ್ಯವಿದೆ. ದಿನನಿತ್ಯ ಬೆಲೆ ಏರಿಕೆ ವಿರೋಧಿಸಿ ರೈತಪರ ಸಂಘಟನೆಗಳ ಬೆಂಬಲಕ್ಕೆ ಆಮ್ ಆದ್ಮಿ ಪಕ್ಷ ಸ್ಥಿರವಾಗಿ ನಿಲ್ಲಲಿದೆ. ಹೀಗಾಗಿ ಕೂಡಲೇ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಚಿಕ್ಕನಾಯಕನಹಳ್ಳಿಯಲ್ಲಿ ಕಾರ್ಯಕರ್ತರು ಒತ್ತಾಯಿಸಿದರು. ರೈತ ಸಂಘದ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಕೆಂಗೇರೆ ಸತೀಶ್ ಮಾತನಾಡಿ, ಭಾರತ ಸಂಘಟನೆ ನೀಡಿದಂತೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು 8 ವರ್ಷ ಕಳೆದರೂ ರೈತರ ಪರವಾದ ಮಸೂದೆಗಳು ಜಾರಿಯಾಗಿಲ್ಲ. ಅವರು ಕಂಪನಿಗಳ ಪರವಾದ ಮಸೂದೆಗಳನ್ನು ಜಾರಿ ಮಾಡುವ ಮೂಲಕ ರೈತರ ವಿರೋಧಿಯಾಗಿ ಕೆಲಸ ಮಾಡುತ್ತಿದ್ದಾರೆ. APMC ಭೂ ಸುಧಾರಣೆ ಹಾಗೂ ವಿದ್ಯುತ್ ಇನ್ನಿತರೆ ಯೋಜನೆಗಳ ಬಗ್ಗೆ ಕೇಂದ್ರ ಸರ್ಕಾರದ ನಿಲುವನ್ನು ಬದಲಿಸಿಕೊಳ್ಳಬೇಕು. ಕಳೆದ 2 ವರ್ಷಗಳಿಂದ ರೈತರು ಚಳುವಳಿ ಮಾಡುತ್ತಿದ್ದರು, ಅವರೊಂದಿಗೆ ಮಾತನಾಡುವ ಔದಾರ್ಯತೆ ತೋರುತ್ತಿಲ್ಲ ಎಂದು ಕಿಡಿಕಾರಿದರು. ಭಾರತ್ ಬಂದ್ ಅಂತ ಹೇಳಿ ಇವತ್ತು ರೈತಪರ ಸಂಘಟನೆಗಳು ಇವತ್ತು ಬಂದ್ ಕರೆ ಕೊಟ್ಟಿದ್ದಾವೆ. ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಬಂದ್ ನಡೀತಾ ಇದೆ. ಇವತ್ತು ನರೇಂದ್ರ ಮೋದಿ ಅವರು ಸುಮಾರು ಅಧಿಕಾರಕ್ಕೆ ಬಂದು 8 ವರ್ಷ ಆಯಿತು. ಆದ್ರೂ ರೈತರ ಪರವಾಗಿ ಯಾವುದೇ ಆದಂಥ ನಿಲುವುಗಳನ್ನು ತಗೊಂಡಿಲ್ಲ. ಯಾಕೆ ಅಂತಂದರೆ ಇವತ್ತು 4 ಮಸೀದಿಗಳು ಇವತ್ತು ಯಾವುದೋ ಕಂಪ್ನಿ ಏಜೆಂಟ್ರು ಕೆಲಸವಾಗಿ ಇವತ್ತು ಮಾಡ್ತಾ ಇದ್ದಾರೆ. APMC ಮಸೀದಿ ಮತ್ತು ಭೂ ಸುಧಾರಣೆ ಮತ್ತು ಇದು ಕರೆಂಟಿಂದು ಇವೆಲ್ಲ 4-5 ಇವತ್ತು ಏನು ಜಾರಿಗೆ ತಂದಿದ್ದಾರೋ ಕೇಂದ್ರ ಸರ್ಕಾರ ಕೂಡಲೇ ವಾಪಸ್ ತಗೋಬೇಕು. ಯಾಕೆ ಅಂದರೆ ಎಲ್ಲಿ ಎಲ್ಲಿ ನಡೀತಾ ಇದೆ ಚಳುವಳಿ 2 ವರ್ಷದಿಂದ, ಅಂಥ ಒಂದು ಘಟನೆಗಳು ಗಲಾಟೆಗಳಾದರೂ ಎಲ್ಲಾದರೂ ಅಟ್ಲೀಸ್ಟ್ ಬಂದು ಅವ್ರನ್ನ ಮಾತುಕತೆಗಳಲ್ಲಿ ಕರೆಸಿ ಮಾತಾಡಿ ಕಳಿಸ್ತಾರೆ. ಇದು ರೈತ ಇವತ್ತು ರೈತ ಕಾರ್ಮಿಕರು ಎಲ್ಲರೂ ಸಹ ಇಡೀ ದೇಶದಲ್ಲಿ ಇವತ್ತು ಚಳುವಳಿ ಮಾಡ್ತಾ ಇದ್ದಾರೆ. ವಾಪಸ್ ತಕ್ಕಬೇಕು ಅನ್ನೋದಿಲ್ಲ. ಅವರು ಯಾವತ್ತು ನರೇಂದ್ರ ಮೋದಿ ಅವರು ಯಾವತ್ತು ರೈತರು ಪರವಾಗಿಲ್ಲ. ಇವತ್ತು ಪೆಟ್ರೋಲು ಡೀಸಲ್ಲು ಗ್ಯಾಸ್ ಉಚಿತವಾಗಿ ಕೊಟ್ಟರು ಇವತ್ತು ಬಡವರಿಗೆಲ್ಲ. ಇವತ್ತು 1,000 ರೂಪಾಯಿ ಇವತ್ತು ಗ್ಯಾಸ್ ಮಾಡಿದ್ದಾರೆ. ಎಣ್ಣೆ ದಿನಸಿ ಪೆಟ್ರೋಲು ಡೀಸಲ್ ಎಲ್ಲ ವಸ್ತುಗಳನ್ನು ಜಾಸ್ತಿ ಮಾಡಿ ಇವತ್ತು ಮಾಡಿದ್ದಾರೆ. ಇಂಥ ಒಂದು ಪ್ರಧಾನಮಂತ್ರಿ ನಮ್ಮ ಕರ್ನಾಟಕಕ್ಕೆ ಬೇಕಾ?
ಚುನಾವಣೆ ಬಂದಲ್ಲಿ ಇವತ್ತು ಪಾಕಿಸ್ತಾನ ಕಾಶ್ಮೀರದೊಂದು ತೋರಿಸಿ ಇವತ್ತು ಇವತ್ತು ಹಿಂದೂಗಳು ಓಟ್ ಹಾಕಿಂಗ್ ಗೆಲ್ಲೋದು ಬಿಟ್ಟರೆ ಅವ್ರಿಗೆ ಇನ್ನೇನು ಗೊತ್ತಿಲ್ಲ. ಇವತ್ತು ಯಾವುದೋ ಒಂದು ದೊಡ್ಡದೊಂದು ಇಕ್ಕ ಅಂತಾರೆ. ಇವತ್ತು ಸಣ್ಣ ಪುಟ್ಟ ಕಾರ್ಮಿಕರು, ದಲಿತರು, ರೈತರು ಇವತ್ತೆಲ್ಲರೂ ಸಹ ಕಷ್ಟದಲ್ಲಿದ್ದಾರೆ. ಈ ನಾಲ್ಕು ತಿದ್ದುಪಡಿಗಳನ್ನು ಕೂಡಲೇ ವಾಪಸ್ ತಂದ್ಕೋಬೇಕು. ಇನ್ನು ವಿದೇಶಗಳಲ್ಲಿ ಹೋಗಿ ಮಾತನಾಡುವ ಪ್ರಧಾನಿ ದೇಶದ ರೈತರೊಂದಿಗೆ ಮಾತನಾಡುತ್ತಿಲ್ಲ ಎಂಬ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ, ಈಗಿರುವ ಪ್ರಧಾನಿ ನಮ್ಮ ದೇಶದ ಪ್ರಧಾನಿ ಅಲ್ಲವೇ ಅಲ್ಲ, ದೆಹಲಿಯಲ್ಲಿ 2 ವರ್ಷಗಳಿಂದ ಚಳುವಳಿ ನಡೆಸುತ್ತಿದ್ದರು, ಅಂತಹ ರೈತರ ಬಗ್ಗೆ ಸ್ಪಂದಿಸದ ಮೋದಿ ಈ ದೇಶಕ್ಕೆ ಪ್ರಧಾನಿ ಆಗಲು ಸಾಧ್ಯ ಎಂದರು. ಸಂಘಟನೆಗಳು ಮತ್ತು ಪಕ್ಷದಿಂದ ಕೇಂದ್ರ ಸರ್ಕಾರ ವಿರುದ್ಧ ಏನು ಕೃಷಿ ಮಸೂದೆ ಕಾಯ್ದೆ ಇವತ್ತು ಬಿಲ್ ಇದೆ ಅದು ವಾಪಸ್ ತಗೋಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದೀವಿ. ಬಂದ್ ಕೂಡ ಮಾಡ್ತಾ ಇದೆ ಭಾರತದಾದ್ಯಂತ. ಏನಿದೆ ಕೃಷಿ ಚಟುವಟಿಕೆಗಳು ಭಾರತ ಸರ್ಕಾರಕ್ಕೆ ಬೆನ್ನೆಲುಬು ಅಂತ ಹೇಳ್ತಾರೆ. ಕೃಷಿ ಚಟುವಟಿಕೆ ಮತ್ತು ಕೃಷಿಕರನ್ನ ರೈತರನ್ನ ಇವತ್ತೇನಾಗಿದೆ ಬೆನ್ನುಮೂಳೆ ಮುರಿಯುವಂಥ ಸ್ಥಿತಿ ಬಂದಿದೆ ಕೃಷಿ ಕಾಯ್ದೆಗಳಿಂದ. ಕೃಷಿ ಕಾಯ್ದೆಯಲ್ಲಿ ಭಾಳಷ್ಟು ತೊಡಕುಗಳಿದ್ದಾವೆ, ಅವುಗಳ ಸಮಸ್ಯೆ ನಿವಾರಣೆ ಮಾಡಬೇಕು. ಮತ್ತು ಡೀಸೆಲ್, ಪೆಟ್ರೋಲ್ ಮತ್ತು ಗ್ಯಾಸ್ ದರಗಳು ಜಾಸ್ತಿ ಆಗಿದ್ದಾವೆ. ಜನಸಾಮಾನ್ಯರ ಪದಾರ್ಥಗಳು, ದಿನಸಿ ಪದಾರ್ಥಗಳು ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಒತ್ತಾಯಿಸ್ತಾ ಇದ್ದೀವಿ ಕಡಿಮೆ ಮಾಡ್ಕೊಳ್ಬೇಕು. ಇನ್ನು ಈ ಸಂದರ್ಭದಲ್ಲಿ ನಾಜೀರ್ ಪ್ರಸನ್ನ ಕುಮಾರ್, ಸ್ವಾಮಿನಾಥ್, ಮಲ್ಲಿಕಾರ್ಜುನ್, ನದೀಮ್ ಪಾಷಾ ಮುಂತಾದವರು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲು ಮುಂದಾಗಿರುವ ಮಸೂದೆಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಮನವಿ ಅರ್ಪಿಸಿದರು. ವಿವಿಧ ಸಂಘಟನೆಗಳು ಬಂದು ಆದೇಶವಿದ್ದರೂ ಎಂದಿನಂತೆ ಸಾರಿಗೆ ಸಂಚಾರ, ಸರ್ಕಾರಿ ಕಚೇರಿಗಳು, ಅಂಗಡಿ ಮುಂಗಟ್ಟುಗಳು, ವ್ಯಾಪಾರ ವಹಿವಾಟುಗಳು, ಹೋಟೆಲ್ ಉದ್ಯಮಿಗಳು ಎಂದಿನಂತೆ ಇದ್ದವು, ಯಾವುದೇ ಬದಲಾವಣೆ ಮಾತ್ರ ಇರಲಿಲ್ಲ. ಇದರಿಂದ ಬಂದ್ ಆಚರಣೆ ಜನರಲ್ಲಿ ಮನಸ್ಸಿನಲ್ಲಿ ಇಲ್ಲವಾಗಿತ್ತು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಕನ್ನಡ ಸಾಹಿತ್ಯ ಪರಿಷತ್ತಾಗಲಿ, ಚುಟುಕು ಸಾಹಿತ್ಯ ಪರಿಷತ್ತಾಗಲಿ, ಜಾನಪದ ಕಲಾವಿದರಿಗೆ ವೇದಿಕೆ ಕಲ್ಪಿಸಲು ಸಾಧ್ಯವಾಗ್ತಾ ಇಲ್ಲ. ಆದರೆ ಜನಪದ ಸಾಹಿತ್ಯ ಪರಿಷತ್ ಮಾತ್ರ ಗ್ರಾಮೀಣ ಭಾಗದ ಪ್ರತಿ ಮೂಲೆಯಲ್ಲಿರುವ ಪ್ರತಿಯೊಬ್ಬರ ಜನಪದ ಕಲೆಗಳಿಗೆ ವೇದಿಕೆಯನ್ನು ಕಲ್ಪಿಸುವಂತಹ ಪ್ರಯತ್ನ ಜನಪದ ಸಾಹಿತ್ಯ ಪರಿಷತ್ತ ಮಾಡ್ತಾ ಇದೆ, ಹೀಗೆಂದು ಜಿಲ್ಲಾಧ್ಯಕ್ಷೆ ಉಷಾ ಶ್ರೀನಿವಾಸ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 6 ತಾಲೂಕುಗಳಿಗೆ ಜಾನಪದ ಸಾಹಿತ್ಯ ಪರಿಷತ್ ಅಧ್ಯಕ್ಷರುಗಳ ಆಯ್ಕೆಯನ್ನ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷೆ ಉಷಾ ಶ್ರೀನಿವಾಸ್ ಪ್ರಕಟಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಾಗಿ ಮಂಚನಬಲೆ ಶ್ರೀನಿವಾಸ್, ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷರಾಗಿ ಬಿಆರ್ ಕೃಷ್ಣ, ಶಿಡ್ಲಘಟ್ಟ ಅಧ್ಯಕ್ಷರಾಗಿ ತ್ಯಾಗರಾಜ್, ಗೌರಿಬಿದನೂರು ಅಧ್ಯಕ್ಷರಾಗಿ ರವಿಚಂದ್ರ, ಗುಡಿಬಂಡೆ ಅಧ್ಯಕ್ಷರಾಗಿ ಪಾಪಣ್ಣರವರನ್ನು ಆಯ್ಕೆ ಮಾಡಲಾಗಿದೆ. ಇನ್ನು ಈ ವೇಳೆ ಮಾತನಾಡಿದ ಉಷಾ ಶ್ರೀನಿವಾಸ್, ಜಾನಪದ ಸಾಹಿತ್ಯ ಮನೆ ಮನೆ ಸಾಹಿತ್ಯವಾಗಿದೆ. ಹೆಣ್ಣಿನಿಂದಲೇ ಪ್ರಾರಂಭವಾಗುವ ಜನಪದ ಬೀದಿ ಬಸವ, ರಂಗೋಲಿ ಅಂಕಣ, ತಮಟೆ, ಭಜನೆ, ಹೊಲಗದ್ದೆಗಳಲ್ಲಿ ನಡೆಯುವ ರಾಶಿ ಪೂಜೆ, ಬಿತ್ತನೆ ಎಲ್ಲವನ್ನ ಜನಪದ ದೃಷ್ಟಿಯಲ್ಲಿ ನೋಡಬೇಕಾಗಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಸೇವೆ ಸಲ್ಲಿಸ್ತಾ ಬಂದು ತುಂಬಾ ವಿಚಾರಗಳಲ್ಲಿ ಈಗ ನಾನು ಕಲಿತು ನನ್ನ ಕೈಯಲ್ಲಿ ಆದಷ್ಟು ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ. ಜನಪದ ಮಹಿಳೆಯರಿಂದ ಶುರುವಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಮೊದಲಿಂದನೂ ಒಂದು ಹೆಣ್ಮಗು ಒಂದು ಕೆಲಸ ಮಾಡಬೇಕಂದ್ರೆ ಹಾಡು ಹೇಳ್ತಾ, ಮತ್ತು ಆ ಮಕ್ಕಳಿಗೆ ಒಂದು ಪಾಠ ಹೇಳ್ತಾ, ಮತ್ತು ಮಗುನ ಮಲಗಿಸೋ ಪ್ರತಿ ದಿನವೂ ಪ್ರತಿ ಒಂದು ಮಾತಲ್ಲೂ ಒಂದು ಜನಪದ ಇರುತ್ತೆ ಅಂತ ನನ್ನ ಅನಿಸಿಕೆ. ಮತ್ತು ತುಂಬಾ ಪ್ರೀತಿಯಿಂದ ಜನಪದ ಸಾಹಿತ್ಯನ ಇಷ್ಟಪಡೋದು, ಅದು ಬೆಳಕಿಗೆ ಬಂದಿಲ್ಲ ಅಷ್ಟೆ. ಪ್ರತಿಯೊಂದು ಮನೆಯಲ್ಲೂ ಸಾಹಿತ್ಯ ಇದೆ, ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಹೆಣ್ಣುಮಗು ಕೂಡ ಕವಿ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಏನೋ ಒಂದು ಬರೆದ್ರೆ ಅವ್ರನ್ನ ಸಾಧನೆ ಮಾಡಿ ಕರ್ಕೊ ಬರ್ತಾ ಇದ್ವಿ, ಬಟ್ ಜನಪದ ಸಾಹಿತ್ಯ ಬೀದಿಯಲ್ಲಿ ನಾಲ್ಕು ಅದನ್ನ ಅನುಭವಿಸ್ತಾ ಅದನ್ನ ಮಾಡ್ತಾ ಹಾಡ್ತಾ ಬಯಸೋದೇ ಜನಪದ ಸಾಹಿತ್ಯ. ಮತ್ತೆ ಪ್ರತಿಯೊಬ್ಬ ಮನುಷ್ಯನ ಭಾವನೆಗಳಲ್ಲಿ ಜನಪದ ತಿರ್ತೀನಿ. ಯಾವ ಥರ ಅಂದ್ರೆ ಏನೋ ಒಂದು ಖುಷಿ ಆದಾಗ ಏನೋ ಒಂದು ಹೇಳ್ತಾ ಒಂದು ಸಾಹಿತ್ಯ ಹೊರಗಡೆ ಬರುತ್ತೆ, ದುಃಖ ಆದ್ರೂ ಕೂಡ ಬರುತ್ತೆ. ಹಾಗಾಗಿ ಪ್ರತಿಯೊಂದರಲ್ಲೂ ಜನಪದ ಸಾಹಿತ್ಯ ಸೇರ್ಕೊಂಡಿದೆ ಅಂತ ಹೇಳ್ತೀನಿ. ಮತ್ತೆ ಅದರಲ್ಲಿ ನೃತ್ಯಗಳು, ನಾಟಕಗಳು, ಅದಕ್ಕೆ ತುಂಬಾ ಬೆಲೆ ಇಲ್ಲ. ಏನೋ ಒಂಥರ ಟಿ ವಿ ನೋಡೋಣ, ಅದು ನೋಡೋಣ, ಇದು ನೋಡೋಣ ಅಂತ ಅನ್ಕೋತಾರೆ, ಬಟ್ ನಿಜವಾದ ಸಾಹಿತ್ಯ ನನಗೆ ಮನೆ ಮುಂದೆ ಒಂದು ಹಸುನೆ. ನಮ್ಮ ಗಾನಾಶ್ವರ ಸರ್ ಅವರು ಹೇಳ್ತಾ ಇದ್ರು ಮನೆ ಹೋದ ಸರಿ ಮೀಟಿಂಗಲ್ಲಿ, ನಮ್ಮ ಮನೆ ಮುಂದೆ ಒಂದು ಹಸು ಬಂದರೆ ಇನ್ನು ಮೇಳ ಕೂತ್ಬಿಡಪ್ಪ, ನನಗೆ ದುಡ್ಕೊಡೋಕ್ಕಾಗಲ್ಲ, ನೀವು ಹೋಗ್ಬಿಡಪ್ಪ ಇದ್ರಿಂದ ಅಂತ ಇದೆ. ಈಗ ಏನನ್ಸುತ್ತೆ ಅಂದರೆ ಅವ್ರನ್ನ ನಿಲ್ಲಿಸಿ ಗೌರವ ಕೊಟ್ಟು ಅವರು ಒಂದು ಕಲಾವಿದರು ಅಂತ ಗೌರವಿಸೋ ಮಟ್ಟಿಗೆ ನಾನು ಬಂದಿದ್ದೀನಿ. ಮತ್ತು ಬೇರೆಯವ್ರಿಗೆ ಅದೇ ಥರ ನೋಡ್ಕೊಡ್ತಾರೆ ನಾನು ಹೇಳ್ತೀನಿ. ಅವರು ಒಂದು ಏನೋ ಒಂದು ವೇದಿಕೆ ಇದ್ದೀರ ರೋಡಲ್ಲಿ ಅವರೊಂದು ಸಾಹಿತ್ಯನ ಪ್ರದರ್ಶನ ಮಾಡ್ತಾರಲ್ಲ, ಅದು ತುಂಬಾ ನನಗೆ ಖುಷಿ ಕೊಡುತ್ತೆ. ಕಾರಣ ಏನಂದರೆ ಅವ್ರಿಗೆ ಒಂದು ಮುಜುಗರ ಇಲ್ಲ, ಒಂದು ವೇದಿಕೆ ಬೇಕು, ಅವ್ರಿಗೆ ಕ್ಯಾಮ್ರಾ ಬೇಕು, ಆ ಥರ ಎಲ್ಲ ಅವರೇನು ಕೇಳೋದೇ ಇಲ್ಲ. ಅವ್ರ ಕಲೆಯಲ್ಲಿ ಜೀವನ ಮಾಡೋದು ಕೂಡ ತುಂಬ ಇದೆ.
ಇನ್ನು ಈ ವೇಳೆಯಲ್ಲಿ ಕಸಪಾ ಅಧ್ಯಕ್ಷ ಕಾಂಕ್ಷಿ ಕೋಡಿರಂಗಪ್ಪ ಮಾತನಾಡಿ, ಕಸಪಾದಲ್ಲಿ ಸದಸ್ಯತ್ವ ಪಡೆಯಲು ಇನ್ಮುಂದೆ 1,000 ರುಗಳು ನಿಗದಿ ಮಾಡಬೇಕೆಂದು ತೀರ್ಮಾನಕ್ಕೆ ಎಲ್ಲೆಡೆಯಿಂದ ವಿರೋಧವಿದೆ. ಬಡವರು ತುಂಬಿರುವ ರಾಜ್ಯದಲ್ಲಿ ಸಾಹಿತ್ಯ ಪರಿಷತ್ ಸದಸ್ಯತ್ವ ಪಡೆಯಲು ಅರ್ಹರಾಗಿದ್ದಾರೆ. ಅಂತಹ ಜನ ಸಾಮಾನ್ಯರನ್ನ ಪರಿಷತ್ತಿನಿಂದ ದೂರು ಇಡೋ ಹುನ್ನಾರವ ಇದು ಎಂದು ಪ್ರಶ್ನಿಸಿದರು. ಇಂತ ಅವೈಜ್ಞಾನಿಕವಾದ ಜನ ವಿರೋಧಿಯಾದಂತಹ ನೀತಿಗಳು ಇರಬಾರದು. ಕುಕ್ಸೆಟ್ಟೆ ಕೊಡಿ ಸರ್ಕಾರ, ನೀವು ಯಾಕೆ ಮಾಡಿ ಸರ್ಕಾರದಿಂದ ಮಾನ್ಯ ಬೊಮ್ಮಾಯಿ ತಯಾರು ಮಾಡಿ ದುಡ್ಡು ಇಸ್ಕೊಂಡು ನೀವು ಯಾಕೆ ಮಾಡಿ 1,000 ರೂಪಾಯಿ ಇಸ್ಕೊಬೇಡಿ, ಜನರ ಪರವಾಗಿ 200 ರೂಪಾಯಿ ಇಸ್ಕೊಂಡು ಯಾರಿಗೆ ಪ್ರೀತಿ ಇದೆ ಅವ್ರು ಮಾಡ್ತಾರೆ. ಎಲ್ಲ ಸಂಪುಟದಲ್ಲಿ ಎಲ್ಲರೂ ಸದಸ್ಯರಾಗಬೇಕು ಅಂದ್ರೆ ಏನು ಅರ್ಥ ಇದೆ ಅಂದ್ರೆ ಈ ಥರ ತೀರ್ಮಾನ ತಗೊಳ್ತಾರೆ. ಎಲ್ಲ ಕೂತ್ಕೊಂಡು ಕನ್ನಡದ ಕಾರ್ಯಕ್ರಮ ತೀರ್ಮಾನ ತಗೊಳ್ಳುವಂಥದ್ದು ಅಲ್ಲ, ಜನಗಳ ಮಧ್ಯೆ ತಗೊಳ್ಬೇಕಾಗುತ್ತೆ. ಜನಗಳ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಉಡಾ ರೀತಿಯಲ್ಲಿ ತಗೊಳ್ಬೇಕಾಗುತ್ತೆ. ನಿಜಕ್ಕೂ ತುಂಬ ನೋವಾಗುತ್ತೆ. 1,000 ರೂಪಾಯಿ ಅಥವಾ ನೀವು ಸಾಹಿತ್ಯ ಸದಸ್ಯತ್ವ ಅಂತ ಅವಾಯ್ಡ್ ಮಾಡಕ್ಕೆ ಹಿಂಗೆ ಮಾಡಿದ್ದೀರಾ ನನಗೆ ಗೊತ್ತಿಲ್ಲ. ಇಲ್ಲ ಇದು ಅವಾಯ್ಡ್ ಮಾಡಲಿಕ್ಕೂ ಮಾಡಿರ್ಬೋದು, ಕಾರ್ಯಕಾರಿ ಸಮಿತಿ ಯಾರು ಮಾಡಿದ್ರು ನಾವು ಮಾಡಿರ್ತಾನೆ ಅಲ್ಲ. ಇದು ಮೂರ್ಖತನ ಪರಮಾವಧಿ ಇವೆಲ್ಲ ಮಾಡಬಾರ್ದು. ಯಾವ ಯಾವ ಕಿಟ್ಬಿಟ್ಟು ಯಾರು ಮಾಡ್ತಾರೆ? ಕನ್ನಡ ಸಾಹಿತ್ಯ ಪರಿಷತ್ತು 6.5 ಕೋಟಿ ಕನ್ನಡಿಗರ ಪ್ರಾಧಾನ್ಯ, ಅಲ್ಲಿ ಮುಕ್ಕಾಲ ಭಾಗ ಬಡವರೇ ಇರೋದು, ಜನಸಾಮಾನ್ಯರೇ ಇರೋದು. ಅದು 200 ರೂಪಾಯಿ ಇದ್ದಿದ್ದಾನೆ, ಇನ್ನೊಂದು 50 ರೂಪಾಯಿ ಜಾಸ್ತಿ. 200 ರೂಪಾಯಿ 1,000 ರೂಪಾಯಿ ಮಾಡಿದ್ರೆ ಎಷ್ಟಾಯ್ತು? 500 ಪಟ್ಟಿ ಯಾರಾದ್ರೂ ಮಾಡೋದಿದೆಯಾ? ಎಷ್ಟು ಅವೈಜ್ಞಾನಿ. ದಯವಿಟ್ಟು ನಾವು ಸಂಬಂಧಪಟ್ಟವ್ರಿಗೆ ನೀವು ಮಾಹಿತಿ ಗೊತ್ತಿರೋದಲ್ಲೋ ಏನಾದ್ರು ನಾವು ಹರಿಯಾಣ ವಾಟ್ಸಪ್ಪಲ್ಲಿ ಹಾಕೋಣ, ಕಡಿಮೆ ಮಾಡಿ. ಜನ ಪ್ರೀತಿಯಿಂದ ಯಾರಿಗೆ ಬೇಕೋ ಅವ್ರು ಮಾಡಿ. ಇನ್ನು ವೇದಿಕೆಯಲ್ಲಿ ಕಲ್ವಮಂಜಲಿ ಗೋಪಾಲಗೌಡ, ಮಾಜಿ ಕಸಪಾ ಅಧ್ಯಕ್ಷ ವೈಎಲ್ ಹನುಮಂತರಾವ್, ಅಮೃತ್ ಕುಮಾರ್, ಚಲಪತಿಗೌಡ ಇನ್ನಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಕ್ಷಿಣ ಕಾಶಿ ಶಿವಗಂಗೆಯ ಜಗದ್ಗುರು ಸೋಮೇಶ್ವರ ಸಮುದಾಯ ಭವನದಲ್ಲಿ ಅಖಿಲ ಭಾರತ ಅಂಚೆ ನೌಕರರ ಸಂಘ ಹಾಗೂ ಗ್ರಾಮೀಣ ಅಂಚೆ ನೌಕರರ ಸಂಘ ಚನ್ನಪಟ್ಟಣ ಹಾಗೂ ನೆಲಮಂಗಲ ಉಪವಿಭಾಗದ ಸಹಯೋಗದಲ್ಲಿ ನಿವೃತ್ತ ಅಂಚೆ ಅಧಿಕಾರಿಗಳು ಹಾಗೂ ನೌಕರರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಒಂದೆಡೆ ಅಂಚೆ ಇಲಾಖೆಯಲ್ಲಿ ಗಣನೀಯ ಸೇವೆಯನ್ನ ಹಲವಾರು ವರ್ಷ ಸಲ್ಲಿಸಿದವರಿಗೆ ಸನ್ಮಾನ, ಕಿರಿಯ ಅಂಚೆ ಅಧಿಕಾರಿಗಳಿಗೆ ಮಾರ್ಗದರ್ಶನ, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ನೆಲಮಂಗಲ ತಾಲೂಕಿನ ದಕ್ಷಿಣ ಕಾಶಿ ಶಿವಗಂಗೆಯ ಜಗದ್ಗುರು ಸೋಮೇಶ್ವರ ಸಮುದಾಯ ಭವನದಲ್ಲಿ. ಅಖಿಲ ಭಾರತ ಅಂಚೆ ನೌಕರರ ಸಂಘ ಹಾಗೂ ಗ್ರಾಮೀಣ ಅಂಚೆ ನೌಕರರ ಸಂಘ ಚನ್ನಪಟ್ಟಣ ಹಾಗೂ ನೆಲಮಂಗಲ ಉಪವಿಭಾಗ ಸಹಯೋಗದಲ್ಲಿ ಈ ಎಲ್ಲ ಅಂಚೆಯ ಸಿಬ್ಬಂದಿಗಳು ಸೇರಿ ತಮ್ಮ ಜೊತೆ ಕಾರ್ಯನಿರ್ವಹಿಸಿದ್ದ ನಿವೃತ್ತ ಅಂಚೆ ಅಧಿಕಾರಿಗಳು ಹಾಗೂ ನೌಕರರಿಗೆ ಅಭಿನಂದನಾ ಸಮಾರಂಭ ಆಯೋಜಿಸಿದ್ದರು. ಅಂಚೆ ಇಲಾಖೆ ಸೂಪರಿಂಟೆಂಡೆಂಟ್ಗಳಾಗಿ ವಯೋನಿವೃತ್ತ ಹೊಂದಿದ ಉಮೇಶ್, ಸುರೇಶ್, ಮೂರ್ತಿ, ನಾಗರಾಜರಾವ್, ಪೋಸ್ಟ್ ಮಾಸ್ಟರ್ ವಿಜಯದಾಸ್, ಮಂಜುನಾಥ್ಗೆ ನಿವೃತ್ತಿ ಸನ್ಮಾನ ನಡೆಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳು ವೇದಿಕೆಯಲ್ಲಿ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ವಿಭಾಗ ಹಿರಿಯ ಅಂಚೆ ಅಧಿಕಾರಿ ಅಧ್ಯಕ್ಷರಾದ ಡಿಕೆ ಮಂಜುನಾಥ್ ಮಾತನಾಡಿ, ಅಂಚೆ ಮೂಲಕ ಜನರಿಗೆ ಸೇವೆ ನೀಡಿ ಮಾನವೀಯತೆ ಸಾರುವ ಅತಿ ಮುಖ್ಯ ವೇದಿಕೆಯಾಗಿದೆ. ನಮಗಾಗಿ ಕೆಲಸ ಮಾಡುವುದಕ್ಕಿಂತ ಬೇರೆಯವರಿಗಾಗಿ ಕೆಲಸ ಮಾಡಿ ಎನ್ನುವ ಧ್ಯೇಯವನ್ನ ಗಳಿಸಿದರೆ ಜೀವನ ಸಾಗಿಸಲು ಅನುಕೂಲವಾಗುತ್ತದೆ. ಅಂಚೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಸದಸ್ಯ ಅಣ್ಣಪ್ಪ ಹಾಗೂ ಬೈಲಪ್ಪ ನೇತೃತ್ವದಲ್ಲಿ ರಾಮನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಎರಡು ಜಿಲ್ಲೆಯ ಅಧಿಕಾರಿಗಳ ಸಮಾಗಮ ಹೊಸ ಉದ್ಯೋಗಿಗಳಿಗೆ ಮಾರ್ಗದರ್ಶನವಾಗಲಿದೆ ಎಂದರು. ಮತ್ತು ನೌಕರರಿಗೆ ಮತ್ತು ಸಾರ್ವಜನಿಕರಿಗೆ ಮೂರು ಇದರಲ್ಲೂ ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದರೆ ಇಲಾಖೆಗೂ ಸಹ ಸೇವೆ ಮಾಡಿ ಒಂದು ಉತ್ತಮವಾದಂತಹ
ಕಲ್ಪನೆ ಇದೆ, ಆ ಕಲ್ಪನೆಯನ್ನೇನು ಅಳವಡಿಸಿದ್ರು ನಮಗೆ ಅದನ್ನೇ ಅನುಸರಿಸಿ ಆ ಒಂದು ನಿಟ್ಟಿನಲ್ಲಿ ನಾವು ಅವ್ರಿಗೆ ಅಭಿನಂದನೆಯನ್ನು ಕೊಡ್ತಾ ಇದ್ದೇವೆ ಅಷ್ಟೆ. ಅವರು ಉಮೇಶ್ ಅಂತ, ಅವರು ಇಲ್ಲೇ ಇದ್ದು ಐ ಪಿ ಆಗಿ ಎಸ್ ಪಿ ಆಗಿ ಎಸ್ ಪಿ ಆಗಿ ಉತ್ತಮ ಸೇವೆ ಮಾಡಿದರು. ಎರಡನೇವರು ಸುರೇಶ್ ಮೂರ್ತಿ ಅಂತ, ಅವರು ಇಲ್ಲೇ ಚನ್ನಪಟ್ಟಣ ನೇಟಿವ್ನವರು. ನಾಗರಾಜ್ ರಾವ್ ಅಂದು ಅವರು ನೇಟಿವ್ನವರು, ಅತ್ಯು ಉತ್ತಮವಾದ. ವಿಜಯದಾಸ್ ಅವರು ಸಂಘಟನೆಯಲ್ಲಿ ಮತ್ತು ಇಲಾಖೆಯಲ್ಲಿ ಎಲ್ಲ ರೀತಿಯಲ್ಲೂ ಸೇವೆ ಮಾಡಿದಂಥವ್ರು. ಆ ಒಂದು ನಿಟ್ಟಿನಲ್ಲಿ ಪರಿಗಣಿಸಿ ಅವರಿಗೆ ನಾವು ಅಭಿನಂದನೆಯನ್ನು. ನಂತರ ಮಾತನಾಡಿದ ಅಂಚೆ ಇಲಾಖೆ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಘಟಕದ ಸದಸ್ಯ ಕುಲುವನಹಳ್ಳಿ ಅಣ್ಣಪ್ಪ ಮಾತನಾಡಿ, ಜೆಡಿಎಸ್ ನೌಕರರೆಲ್ಲ ಸೇರಿ ನಿವೃತ್ತರಾದ ಅಧಿಕಾರಿಗಳ ಮಾರ್ಗದರ್ಶನ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಲು ಪ್ರೇರಕ ಶಕ್ತಿಯಾಗಿದೆ ಎಂದರು. ನಿಜವಾಗಲೂ ಉತ್ತಮವಾದಂತಹ ಕೆಲಸವನ್ನ ಮಾಡಿದ್ರೆ ಯಾವ ರೀತಿಯಾಗಿ ಅಭಿನಂದನೆ ಅವರಿಗೆ ಸಲ್ಲಿಸ್ತಾರೆ ಅನ್ನೋದಕ್ಕೊಂದು ಸಾಕ್ಷಿಯಾಗಿದೆ ಇವತ್ತಿನ ಕಾರ್ಯಕ್ರಮ. ಚಾಲೆಂಜಸ್ನ ಅದನ್ನ ಮೀರಿ ಚಾಲೆಂಜಸ್ನ ತಗೊಂಡಿದ್ದಾನೆ. ಎಲ್ಲರೂ ಕೂಡ ಒಂದು ಕುಟುಂಬದ ಒಂದು ಹೆಡ್ ಥರ ಇವತ್ತು ಏನು ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಸನ್ಮಾನ ನಡೀತಾ ಇದೆ. ಅದರಲ್ಲಿ ಉಮೇಶ್ ಅವರಿದ್ದಾರೆ, ಅವರು ತುಂಬ ಒಳ್ಳೆಯ ಲೀಡರ್ಶಿಪ್ ಕ್ವಾಲಿಟಿ ಇರತಕ್ಕಂಥ ಒಬ್ಬ ವ್ಯಕ್ತಿ. ಹಾಗೆ ನಾಗರಾಜ ರಾವ್ ಇರಲಿ ಅಥವಾ ಸುರೇಶ್ ಮೂರ್ತಿ ಅವರಿರಲಿ, ಖಂಡಿತವಾಗಲೂ ಸರಿಯಾದ ಉತ್ತಮವಾದಂಥ ಸೇವೆಯನ್ನು. ಒಟ್ಟಾರೆ ಕಿರಿಯ ಅಂಚೆ ಅಧಿಕಾರಿಗಳಿಗೆ ಹಿರಿಯ ಮಾರ್ಗದರ್ಶನ ಇಲಾಖೆಯಲ್ಲಿ ಹೊಸ ನಡೆಗೆ ದಾರಿ ಮಾಡಿಕೊಟ್ಟಿತು. ಇನ್ನು ಈ ವೇಳೆಯಲ್ಲಿ ವಿಜಯದಾಸ್, ಡಾಬಸ್ಪೇಟೆ ಬೈಲಪ್ಪ, ರಮೇಶ್ ಬಾಲರಾಜು, ಲಕ್ಷ್ಮೀನಾರಾಯಣ, ರಮೇಶ್ ಬಾಬುರಾವ್ ಅಧಿಕಾರಿಗಳು ಹಾಗೂ ನೌಕರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ಇಂದು ಕರೆ ನೀಡಿದ್ದ ಭಾರತ್ ಬಂದ್ನ ವಿವಿಧ ಸಂಘಟನೆಗಳು ವಿಭಿನ್ನವಾಗಿ ನಡೆಸಿದವು. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಬೆಳ್ಳಂಬೆಳಗ್ಗೆ ಪಂಜನ್ನ ಹಿಡಿದು ರಸ್ತೆಗಳಿದ್ದವು. 11 ಗಂಟೆ ವೇಳೆಗೆ ಬಿಸಿಯೂಟದ ನೌಕರರು ಪ್ರತ್ಯೇಕವಾಗಿ ಮೆರವಣಿಗೆ ನಡೆಸಿ ಶಿಡ್ಲಘಟ್ಟ ವೃತ್ತದಲ್ಲಿ ಕುಳಿತು ರಸ್ತೆ ತಡೆ ನಡೆಸಿ ಬಂದ್ ಅನ್ನ ಬೆಂಬಲಿಸಿದರು. ಭಾರತ್ ಬಂದ್ನಲ್ಲಿ ಎಡಪಕ್ಷಗಳು ಮತ್ತು ಅವರ ಕಾರ್ಮಿಕ ಸಂಘಟನೆಗಳು ಪಾಲ್ಗೊಂಡು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸಿಐಟಿಯು ಸಂಯೋಜಿತ ಬಿಸಿಯೂಟ ನೌಕರರು ಪ್ರತ್ಯೇಕವಾಗಿ ರಸ್ತೆ ತಡೆ ನಡೆಸಿ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು. ಬಿಬಿ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ಶಿಡ್ಲಘಟ್ಟ ವೃತ್ತದಲ್ಲಿ ಕುಳಿತು ಧರಣಿ ನಡೆಸಿದರು. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷ ಸಿಎಂ ಬೈರೇಗೌಡ ಇಂದು ಭಾರತ್ ಬಂದ್ನಲ್ಲಿ ತೊಡಗಿಸಿಕೊಂಡಿದ್ದು ಎಲ್ಲ ಪ್ರತಿಭಟನಾಕಾರರಿಗೆ ಉಚಿತ ಊಟದ ವ್ಯವಸ್ಥೆ ಮಾಡಿದರು. ರೈತ ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಿಐಟಿ ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮಂಜುಳಾ, ಗೌರವಾಧ್ಯಕ್ಷ ನಯನಹಳ್ಳಿ ಮುನಿಕೃಷ್ಣಪ್ಪ, ಪ್ರತೀಶ್, ಬೈರೇಗೌಡ ಇತರರು ಪಾಲ್ಗೊಂಡಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಎಸ್ ವೀಕ್ಷಕರೇ, ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.